ॐ स्थापकाय धर्मस्य सर्वधर्मस्वरूपिणीम् अवतार वरिष्ठाय रामकृष्णाय ते नमः। पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्यै कुर्मो नमो नमः। नमः श्रीयति राजाय विवेकानन्दसूरये सच्चित्सुखस्वरूपाय स्वामिने तापहारिणे। ओम सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। प्रकृतिं परमां शारदा देवी स्तोत्रद मूरने सालु एरने साल्ली नररूपधरामायतु जनतापहरामायतु इक मूरने सालनल्ली ಶರಣಾಗತ ಸೇವಕ ತೋಷಕರೀಂ ಇದ್ರ ಬಗ್ಗೆ ನಮ್ಮ ವಿಚಾರವನ್ನು ಪ್ರಾರಂಭ ಮಾಡಿದ್ವಿ. ಇಲ್ಲಿ ಕಳೆದ ಉಪನ್ಯಾಸದಲ್ಲಿ ನಾನು ಒಂದು ಮಾತು ಹೇಳಿದೆ, ಭಗವಂತನನ್ನು ಮಾನವನಾಗಿ ಕಾಣುವಂತಿಲ್ಲ ಅಂತ. ಅವತಾರದಲ್ಲಿ ಮಾನವ ದೇಹವನ್ನು ಹೊತ್ತು ಅವತರಿಸ್ತಾನೆ, ಆದರೆ ಅವನ ಮಾನವ ಅಥವಾ ಮಾನವ ದೇಹಿ ಅಥವಾ ಅವನೊಬ್ಬ ಲಿಮಿಟೆಡ್ ಬೀಯಿಂಗ್, ಆ ಕಾನ್ಸೆಪ್ಟ್, ಆ ಭಾವನೆ ಮನಸ್ಸಿಗೆ ಬರಬಾರ್ದು ಅಂತ ನಾನು ಹೇಳಿದ್ದೆ. ಉಪನ್ಯಾಸ ಆದಮೇಲೆ ನೋಡಿ, ಒಂದು ವಿಚಾರ ಏನು ಅಂತಂದರೆ ಯಾವ ಭಾವದಲ್ಲಿ ಯಾವ ಪದ ಉಪಯೋಗಿಸ್ತಾ ಇರ್ತಾರೆ ಅಂತ ಅಫ್ಕೋರ್ಸ್ ನಮಗೆ ಪೂರ್ಣ ಮಟ್ಟದಲ್ಲಿ ಇರ್ತದೆ. ನೀವು ನಿಮ್ಗೆ ಸಂಶಯ ಬಂದರೆ ಪ್ರಶ್ನೆ ಕೇಳೋದ್ರಲ್ಲಿ ನೂರಕ್ಕೆ ನೂರು ಆಹ್ವಾನವಿದೆ. ಅದರಿಂದ ಆ ಭಾವಧಾರೆ, ಆ ಭಾವವನ್ನೇ ಸೆಳೆದುಕೊಂಡು ವಿಚಾರವನ್ನು ಸ್ಪಷ್ಟಗೊಳಿಸ್ಕೊಳ್ಬೇಕಾಗ್ತದೆ. ಅದಕ್ಕೆ ಅವರು ಪ್ರಶ್ನೆ ಮಾಡಿದರು ಉಪನ್ಯಾಸ ಮುಗಿದ ಮೇಲೆ ಒಬ್ಬರು, ನೀವು ಅವನ್ನು ಮಾನವನಾಗಿ ಅಂತ ಹೇಳಿದರೆ ಇತಿಹಾಸದಲ್ಲಿ ಅಥವಾ ನಮ್ಮ ಪುರಾಣದಲ್ಲಿ ತುಂಬ ಉದಾಹರಣೆಗಳಿದೆಯಲ್ಲ, ಯಾವ ಉದಾಹರಣೆ? ಯಶೋಧೆ ಕೃಷ್ಣನ ಲೀಲೆಯಲ್ಲಿ ಅವನ್ನ ತನ್ನ ಮಗು ಒಬ್ಬ ಮಾನವನಾಗಿ ಕಂಡದ್ದಲ್ವೇ? ನೀವು ಹೇಳಿದ್ರೆ ಮಾನವನ ಕಾಣೋ ಆಗಿಲ್ಲ ಅಂತ. ಅದೆ ಯಶೋಧೆ ಕೃಷ್ಣನನ್ನು ಕಂಡದ್ದು ಹೇಗೆ? ಮಾನವನಾಗಿ. ಅವನು ಎಷ್ಟು ಏನು ಬ್ರಹ್ಮಾಂಡವನ್ನೇ ತೋರಿಸ್ತಾ, ತನ್ನ ಕಂಠವನ್ನು ತೆಗೆದು ನೋಡಿದಾಗ ಬ್ರಹ್ಮಾಂಡವೇ ಕಣ್ತು ತಾಯಿಗೆ. ಆದರೂ ಕೊನೆಗೆ ಅದೆಲ್ಲ ಮರೆಮಾಚಿ ಮತ್ತೆ ಅವನು ಮಾನವನಾಗಿ ತನ್ನ ಪುತ್ರ ಅಂತಲೇ ಹೇಳಿದ್ದಲ್ಲ. ಹಾಗಾದ್ರೆ ನೀವು ಹೇಳಿದ್ದಕ್ಕೂ ಅದಕ್ಕೂ ಕಾಂಟ್ರಡಿಕ್ಷನ್ ಬಂತಲ್ಲ, ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಸ್. ಅದಕ್ಕೆ ನಾನು ಹೇಳಿದೆ, ಯಾವ ವಿಚಾರವಾಗಿ ನಾನು ಹೇಳಿದ್ದು? ಇಲ್ಲಿ ಎರಡು ವಿಚಾರ. ಒಂದನೇದಾಗಿ, ಯಶೋಧೆ ಈ ಪ್ರಶ್ನೆ ಇನ್ಯಾರಿಗಾದರೂ ಬರ್ಬೋದು ಅಂಥೇಳಿ ನಾನು ಮುಕ್ತವಾಗಿ ಹೇಳ್ತಾ ಇದ್ದೇನೆ ಅಷ್ಟೇ. ಕೇಳಿದ್ದೊಬ್ಬರೇ ಆದರೆ ಈ ಥರ ಪ್ರಶ್ನೆ ಇನ್ಯಾರಿಗಾದರೂ ಎದ್ದಿದರೆ ಅದು ಅಸ್ಪಷ್ಟತೆ ಉಳಿಯದಿರಲಿ ಅಂತ ಈ ವಿಚಾರ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ, ಅಲ್ಲಿ ಯಶೋಧೆ ವಾತ್ಸಲ್ಯ ಭಾವದಲ್ಲಿ ಕೃಷ್ಣನನ್ನು ಕಾಣ್ತಾ ಇದ್ದಿದ್ದು. ಶ್ರೀರಾಮಕೃಷ್ಣ ಪರಮಹಂಸು ರಾಘವನನ್ನು ಪ್ರೀತಿಸ್ತಾ ಇದ್ದಿದ್ದು ವಾತ್ಸಲ್ಯ ಭಾವದಲ್ಲಿ. ಇನ್ನು ನೀವು ಸರಿಯಾಗಿ ಪುಸ್ತಕಗಳನ್ನು ಓದಿದರೆ ಸರಿಯಾಗಿ ಅರ್ಥ ಆಗ್ತದೆ. ಇವನಿಗೆ 17-18 ವಯಸ್ಸು ಹುಡುಗ ಅವನು, ಯಾರು ರಾಘವ. ಸರಿಯಾಗಿ ಓದಬೇಕು, ಓದೋ ಹೊತ್ತಿಗೆ ಅವನು ಕೂತ್ಕೋಬೇಕಾದ್ರೆ ಶ್ರೀರಾಮಕೃಷ್ಣ ತೊಡೆ ಮೇಲೆ, ಅವ್ರಿಗೆ ಎಷ್ಟಪ್ಪ 4 ಮೇಲೆ ಇರಲಿಲ್ಲ, ಅವರು ಸಣ್ಣಕ್ಕಿದ್ರು. ಅವನು ಅಲ್ಲಿ ಇಲ್ಲಿ ಕೂರ್ತಾ ಇರಲಿಲ್ಲ ರಾಘವ, ಅವನು ಬಂದು ಪರಮಹಂಸರು ತೊಡೆ ಮೇಲೆ ಕೂತ್ಕೊಳ್ತಾ ಇದ್ದ. ಎಲ್ಲಿವರೆಗೂ ಹೇಳ್ತಾರೇನು, ಅವನು ಸ್ತನ್ಯಪಾನ ಮಾಡೋ ರೀತಿಯಲ್ಲಿ ಪರಮಹಂಸರು ಅವನಿಗೆ ಪ್ರೇಮವನ್ನು ಕೊಡ್ತಾ ಇದ್ರಂತೆ. ಪದಗಳನ್ನು ಸರಿಯಾಗಿ ಓದಿದರೆ ಮಾತ್ರ ಅರ್ಥ ಆಗುತ್ತೆ, ಇಲ್ಲ ಅರ್ಥವೇ ಆಗದೆ ಈ ಪದಗಳೆಲ್ಲ ಅಪಾರ್ಥ ಆಗಲಿಕ್ಕೂ ಸಾಧ್ಯತೆ ಇದೆ. ಅದರಿಂದ ಇಲ್ಲಿ ವಾತ್ಸಲ್ಯ ಭಾವ, ಅವನು ರಾಘವ ಕೃಷ್ಣನ ಸಖ ಆದರು, ಶ್ರೀರಾಮಕೃಷ್ಣ ಅವನು ಕೃಷ್ಣನ ಸಖ ಅಂತ ತಿಳಿದಿದ್ರು. ಇವನ್ನ ತಾಯಿ ಪ್ರೇಮದ ವಾತ್ಸಲ್ಯ ಭಾವವನ್ನು ಹರಿಸ್ತಾ ಇದ್ದಾಗ ವಿಚಾರ ಏನಿದೆ ಅಲ್ಲಿ, ಇವನು ಪುರುಷನೂ ಅಲ್ಲ ಸ್ತ್ರೀನೂ ಅಲ್ಲ, ನಾನು ಪುರುಷನೂ ಅಲ್ಲ ಸ್ತ್ರೀನೂ ಅಲ್ಲ. ತಾಯಿ ಪ್ರೇಮದ, ನಿಜವಾದ ತಾಯಿ ಪ್ರೇಮದಲ್ಲಿ ಲಿಂಗ ಭೇದ ಇರುವುದಿಲ್ಲ. ಈ ಅಂಶವನ್ನು ಹೇಳಲಿಕ್ಕೆ ಅವತ್ತು ಮಾನವನಾಗಿ ಕಾಣಬೇಡ ಅಂತ ಹೇಳಿದ್ ನಾನು. ಸೊ ಯು ಹ್ಯಾವ್ ಟು ಕ್ಯಾಶ್ ದ ರೈಟ್ ಟರ್ಮ್ ಅಂಡ್ ದ ರೈಟ್ ವರ್ಡ್ ಫಾರ್ ದ ರೈಟ್ ಕಾನ್ಸೆಪ್ಟ್. ಅದರಿಂದ ಇಲ್ಲಿ ಯಾವ ವಿಚಾರವಾಗಿ ಹೇಳಿದ್ದು, ದೇಹಭಾವನೆ ಇಟ್ಕೋಬಾರ್ದು ಅಂತ ಹೇಳಿದ್ರು. ಇದು ಲಿಂಗಭೇದ ಎಲ್ಲಿವರೆಗೂ ಹೋಗಲ್ವೋ ನೈತಿಕ ಮೌಲ್ಯಕ್ಕೆ, ಮಾರಲ್ ಪ್ರಿನ್ಸಿಪಲ್ಸ್ಗೆ ಒಪ್ಪಿಗೆ ಆಗ್ತದೆ. ಒಂದು ಮೊರಾಲಿಟಿ, ಒಂದು ನೈತಿಕ ಜೀವನವನ್ನು ಹೊರಗಡೆ ನಾವು ಅಭ್ಯಾಸ ಮಾಡಬೇಕಾದ್ರೆ ದೇಹಭಾವನೆ ಇದ್ದರೆ ಏನು ತೊಂದರೆ ಆಗೋದಿಲ್ಲ ಅಲ್ಲಿಂದ.
ಆಧ್ಯಾತ್ಮಿಕ ಜೀವನದಲ್ಲಿ ನೀವು ಮುಂದುವರಿಬೇಕು ಅಂತ ಏನಾದರೂ ಇಚ್ಛೆ ಇದ್ದರೆ ಈ ಭಾವನೆ ಅಡ್ಡಿಯಾಗ್ತದೆ. ನಾನು ಹೇಳ್ತಾ ಇರೋದು ಫೈನಲ್ ಗೋಲ್ಸ್, ನಮ್ಮ ಈ ಸೀಮಿತವಾದ ಜೀವನವನ್ನು ಲೆಕ್ಕ ಇಟ್ಕೊಳ್ಳೋಂಗಿಲ್ಲ, ನಾವು ಆದರ್ಶ ಹೇಳ್ತಾ ಇದ್ದೀವಲ್ಲ. ಹಾಗೆ ಹೇಳಿದಾಗ ಯಾವಾಗಲೂ ಕೂಡ ದೇಹ ಭಾವನೆ ಅಡ್ಡಿಯಾಗ್ತದೆ. ಆದ್ದರಿಂದ ನನ್ನ ಗುರು, ಅದಕ್ಕೆ ಭೂತೇಶ್ ಅಂಜಿ ಮಾರದು, ನೀವೆಲ್ಲ ಹೆಚ್ಚಿನ ಜನ ಮಂತ್ರದೀಕ್ಷೆ ಪಡೆದಿರಿ, ಏನು ಉಪದೇಶ ಕೊಟ್ಟರು, ಗುರು ಬಗ್ಗೆ ಉಪದೇಶ ಕೊಡ್ಬೇಕಾದ್ರೆ ಏನು ಹೇಳಿದರು? ನಾವು ಕೇಳಿದಾಗ ಈಗ ನೀವು ಸ್ವಾಮೀಜಿ ನಿಮಗೆಲ್ಲ ನೆನಪು ಅಂತಂದರೆ, ನಾನು ಹುಡುಗ ಆದಕ್ಕೆ ತೊಗೊಂಡಾಗ ನನಗೂ ಏನು ನೆನಪಿರಲಿಲ್ಲ. ಅದೃಷ್ಟವಶಾತ್ ಏನಾಯಿತು, ನಾವು ಸ್ವಾಮಿಗಳಾಗಿ ಮಠದಲ್ಲಿ ಸೇರಿಕೊಂಡ್ವಿ. ಹಾಗಾಗಿ ಏನಾಯಿತು, ಈ ನಡುವೆ ಈ ಆಂಗ್ಲ ಭಾಷೆಗೆ ಪೂಜ್ಯ ಹರ್ಷಾಂಜಿ ಮಾರ್ ಬರೋದಿಲ್ಲ ಯಾವುದಕ್ಕೂ. ಹಾಗಾಗಿ ಈಗೇನು ಮಾಡ್ಕೊಂಡು ನಾವೇ ಒಳಗೆ ಹೋಗಿ ಆ ಇನ್ಸ್ಟ್ರಕ್ಷನ್ ಚೀಟಿ ಏನಿದೆ, ಯಾವೇ ಗುರುಗಳು ಬಂದು ಇನ್ಸ್ಟ್ರಕ್ಷನ್ ನಾವು ಹೇಳಬೇಕು. ಕನ್ನಡದಲ್ಲಿ ನಾನೇ ಹೇಳೋದು, ಆಂಗ್ಲ ಭಾಷೆಯಾದವ್ರು ಹೇಳ್ತಾರೆ, ಕನ್ನಡದಲ್ಲಿ ನಾವು ಹೇಳಬೇಕು. ಹಾಗಾಗಿ ಹೇಳಿ 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 ನಮಗೆ ಈಗ ಏನಾಗಿ ಹೋಗಿದೆ, ಓ ಯಾವುದಕ್ಕೆ ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರು ಗುರುಗಳದ್ದು ಒಂದೊಂದು ನಿಯಮ ಇರ್ತದೆ. ಅದರಿಂದ ಅಲ್ಲಿ ಏನು ಒತ್ತು, ಪ್ರತಿಯೊಬ್ಬರು ಗುರು ಏನು ಒತ್ತು ಹೇಳ್ತಾ ಇದ್ದಾರೆ ಹೇಳಿ. ಭೂತೇಶ್ ಅಂಜಿ ಮಾರದು ಇದನ್ನು ಹೇಳ್ತಾ ಇದ್ರು, ಅವ್ರ ಉಪನ್ಯಾಸದಲ್ಲೂ ಇದೆ, ಅವ್ರ ಆರ್ಟಿಕಲ್ಸ್ನಲ್ಲೂ ಇದೆ. ನೆವರ್ ಸಿ ಯುವರ್ ಗುರು ಆಸ್ ಎ ಹ್ಯೂಮನ್ ಬೀಯಿಂಗ್. ಯಾಕೆ, ಅವನು ತೀರಿ ಹೋನ ಅಂತ ಭಾವನೆ ಬರಬಾರದು, ಶರೀರ ಬಿಟ್ಟ ಅನ್ನೋ ಭಾವನೆ ಬರಬಾರದು. ಇದನ್ನೆಲ್ಲ ಸಾಧ್ಯ ಆದರೆ ಮುಂದೆ ಶ್ರೀಮಾತೆಯವರು ಜೋಡಿಸ್ತೇನೆ, ಆ ಉದಾಹರಣೆ ಬರೋ ಹೊತ್ತಿಗೆ ನೋಡೋಣ ಸಮಯದ ಸಂದರ್ಭದ ಮೇಲೆ. ಆದ್ದರಿಂದ ಯಾವತ್ತೂ ಕೂಡ ಅವನು ನನ್ನೊಂದಿಗೆ ಸಂಬಂಧ ಬೆಳೆಸ್ಬೇಕಾದ್ರೆ ಇರುತ್ತೆ, ಆದರೆ ಯಾವತ್ತೂ ಕೂಡ ಅವನು ಸೀಮಿತ ಅನ್ನೋ ಭಾವನೆ ಮನಸ್ಸಿಗೆ ಬರಬಾರ್ದು. ಮಾನವ ಅಂದರೆ ಸೀಮಿತ ಅಂತಾನೆ, ದಟ್ ವಿಚ್ ಇಸ್ ಮ್ಯಾನಿಫೆಸ್ಟೆಡ್ ಈಸ್ ಆಲ್ವೇಸ್ ಲಿಮಿಟೆಡ್, ನಾಲೆಜ್ ಇನ್ ದ ಟರ್ನ್ ಈಸ್ ಆಲ್ವೇಸ್ ಲಿಮಿಟೆಡ್, ಜ್ಞಾನ್ ನಾಲೆಜ್ ಆಫ್ ದಿಸ್ ಡೆಸ್ ಈಸ್ ಎ ಲಿಮಿಟೆಡ್. ಯಾಕೆ, ಐ ಕ್ಯಾನ್ ಸೇ ದಿಸ್ 3/2 ಈಸ್ ಲಿಮಿಟೆಡ್. ಅನ್ಲಿಮಿಟೆಡ್ ಅನಂತ ಅಂತ ಬಂದಾಗ ಯಾವ ಒಂದು ಆಲೋಚನೆಗೂ ಬರಲ್ಲ, ಭಾವಿಸ್ಬೋದು ಅನುಭವಿಸ್ಬೋದು, ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದ ಆ ಹಂತಕ್ಕೆ ನಾನು ಹೋಗಬೇಕಾದ್ರೆ ನನ್ನ ಗುರುವನ್ನು ನನ್ನ ಇಷ್ಟವನ್ನು ಮಾನವ ಮಾತ್ರ ಅಂತ ಸೀಮಿತಗೊಳಿಸಬಾರ್ದು. ಆ ದೃಷ್ಟಿಯಿಂದ ಭಗವಂತನನ್ನು ಮಾನವ ಅಂತ ಭಾವಿಸುವಂತಿಲ್ಲ. ಈಗ ಮುಂದುವರಿಸ್ತೇನೆ, ನಾ ಎಲ್ಲಿಗೆ ನಿಲ್ಲಿಸಿದ್ದೆ ಹೇಳಿ. ಶ್ರೀರಾಮಚಂದ್ರ ವಿಭೀಷಣನಿಗೆ ಶರಣಾಗತಿಯನ್ನು ಕೊಡಬೇಕಾದ್ರೆ ಅವು ಮುಖ್ಯವಾದ ಒಂದು ಶ್ಲೋಕ ಹೇಳಿ ನಾನು ನಿಲ್ಲಿಸಿದ್ದೆ. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತತ್ ವ್ರತಂ ಮಮ. ಇಲ್ಲಿ ಎರಡು ಮುಖ್ಯವಾದ ಪದ ಇದೆ, ನಾನು ಒಂದ್ಸಲ ಹೇಳಿದ್ದೆ, ಇದನ್ನು ಒಂದ್ಸಲ ಒತ್ತಿ ಹೇಳ್ತೇನೆ. ಎರಡು ಮುಖ್ಯವಾದ ಪದ ಇಲ್ಲಿ, ತವಾಸ್ಮೀತಿ ಒಂದು, ದದಾಮ್ಯೇತದ್ ವ್ರತಂ ಮಮ ಅಂತ. ಈ ಎರಡು ಭಾಳ ಮುಖ್ಯವಾದ ಪದಗಳಿಲ್ಲಿ. ತವಾಸ್ಮೀತಿ ಅವನಿಗೇನು, ಯಾರಿಗೆ ಅಭಯ, ಸರ್ವಭೂತೇಭ್ಯೋ ದದಾಮ್ಯೇತಂ ವ್ರತಂ ಮಮ, ಎಲ್ಲರಿಗೂ ಎಲ್ಲ ಭೂತಗಳಿಗೂ, ಕೇವಲ ಮಾನವರಲ್ಲ, ಯಾರೇ ಅವನಿಗೆ ಶರಣಾಗತರಾದ ಆಗಿ ಬರ್ತಾರೋ ಅವರೆಲ್ಲರಿಗೂ ಅವನು ವ್ರತ. ಏನು ವ್ರತ? ತವಾಸ್ಮೀತಿ, ನಾನು ನಿನ್ನವನು ಅಂತ ಹೇಳಿದರೆ ಅವನ ಅಭಯ ನಮಗೆ. ಅದು ಏನು ಸಾಧಾರಣವಾದ ಅಭಯ ಅಲ್ಲ ಇದು, ಅದಕ್ಕೆ ಮುಖ್ಯವಾದ ಪದ ಇದು. ದದಾಮ್ಯೇತದ ವ್ರತಂ ಮಮ, ಇದು ನನ್ನ ಸಂಕಲ್ಪ, ಇದು ನನ್ನ ವ್ರತ. ನಮ್ಮ ನಿತ್ಯ ವ್ರತ, ನಾವೇನು ಮಾಡ್ತೀವಿ, 48 ದಿವಸದ ವ್ರತ, ಇನ್ಯಾವುದು ಅಮಾವಾಸ್ಯೆಗೊಂದು ವ್ರತ, ಹುಣ್ಣಿಮೆಗೊಂದು ವ್ರತ, ಏಕಾದಶಿಗೊಂದು ವ್ರತ, ಧನುರ್ಮಾಸಕ್ಕೊಂದು ವ್ರತ, ಹಾಗಲ್ಲ. ಶ್ರೀರಾಮಚಂದ್ರ ಅಂತ ಕಾನ್ಸೆಪ್ಟ್ ಯಾವಲ್ಲಿ ಎಲ್ಲಿವರೆಗೂ ಇರುತ್ತೋ ಜಗತ್ತಿನಲ್ಲಿ ಅಲ್ಲಿವರೆಗೂ ರಥಂ ನಮ. ಇವತ್ತಿಗೂ ಸತ್ಯ, ರಾಮ ಅವತ್ತು ವಿಭೀಷಣ ಹೇಳ್ದೋದದ್ದಲ್ಲ. ಅದಕ್ಕೆ ಈ ಪದಗಳು ಯಾಕೆ ಮುಖ್ಯ ಅಂತ ಹೇಳೋದು, ನಾನು ಒತ್ತು ಹೇಳೋದು. ವ್ರತಂ ಮಮ ದದಾಮ್ಯೇತಂ ವ್ರತಂ ಮಮ ಅಂತಂದರೆ, ಎಲ್ಲಿವರೆಗೂ ನೀವು ಶ್ರೀರಾಮಚಂದ್ರ ಸ್ಮರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೋ ಅಲ್ಲಿವರೆಗೆಲ್ಲೂ ಅಭಯಂ ಸರ್ವಭೂತೇಜ್ಯೋ ದದಾಮ್ಯೇತಂ ವ್ರತಂ ಮಮ ಈ ಪದ ಜೊತೆಗೆ ಬರ್ತದೆ. ಅದು ನಾವು ನೆನ್ಪಿಟ್ಕೋಬೇಕಾದ್ದು. ಅಲ್ಲಿ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ರಚನೆ ಮಾಡ್ಬೇಕಾದ್ರೆ ಏನು ಹೇಳ್ತಾರೆ ಹೇಳಿ, ರಚನೆ ಆದ ತಕ್ಷಣ, ಎಲ್ಲಿವರೆಗೆ ಈ ಜಗತ್ತಿನಲ್ಲಿ ನೀರು, ಭೂಮಿ, ಗಾಳಿ, ಬೆಟ್ಟ ಇದೆಲ್ಲ ಇರ್ತದೋ ಅಲ್ಲಿವರೆಗೂ ಈ ರಾಮಾಯಣ ಕೂಡ ಪ್ರಚಲಿತವಾಗಿರುತ್ತದೆ. ಅಂದರೆ ಏನು, ಇದು ಸೃಷ್ಟಿ ಸ್ಥಿತಿ ಲಯ ಆಗೋವರೆಗೂ, ಈ ಒಂದು ಸೃಷ್ಟಿ ಯಾವ ಇದೆಯೋ ಲಯಗೊಳ್ಳುವವರೆಗೂ ಈ ರಾಮಾಯಣ ಇದ್ದೇ ಇರ್ತದೆ. ಹಾಗಾದರೆ ರಾಮನ ಮಾತು ವ್ರತಂ ಮಮ ಅದು ಇರ್ತದೆ. ಆದ್ದರಿಂದಲೇ ಭಗವಂತನ ಅಭಯ ಕೊಡುವುದು ಅಂತಂದರೆ, ಅವನು ಆಮೇಲೆ ಹೇಳ್ತಾನ, ವಿಭೀಷಣೋವ ಸುಗ್ರೀವ ಯದಿವ ರಾವಣ ಸ್ವಯಂ, ಯಾರಾದರೂ ಬರಲಿ ಸರ್ವಭೂತೇಭ್ಯೋ ದದಾಮೇತದ್ ವ್ರತಂ ಮಮ, ಇದು ನನ್ನ ವ್ರತ. ಯಾ ಏನು ಹೇಳಬೇಕು, ತವಾಸ್ಮೀತಿ, ನಾನು ನಿನ್ನವನು, ಅದನ್ನು ಶರಣಾಗತ ಸೇವಕ ತೋಷಕರೀಂ. ಆದ್ದರಿಂದಲೇ ಇಲ್ಲಿ ಈ ಈ ಒಂದು ಅಂಶಗಳು ಬಹಳ ಮುಖ್ಯವಾದವು. ಅದಕ್ಕೆ ಈ ಏನು ಹೇಳ್ತೀರಿ, ನಮ್ಮ ಶಾಸ್ತ್ರಗಳಿದೆಯಲ್ಲ, ರಾಮಾಯಣ ಮಹಾಭಾರತಗಳಾದಿ
ಪುರಾಣಗಳಲ್ಲಿ. ನಾವು ಓದೋ ಹೊತ್ತಿಗೆ ಸಮಯ ಭಾಳ ಕಡಿಮೆ ಇಲ್ಲ, ಮುಖ್ಯವಾದ ಸಾರವನ್ನು ತೆಗೆದುಕೊಳ್ಳೋಕ್ಕೂ ಕೂಡ ಒಂದು ಅಧ್ಯಯನದ ಒಂದು ಶೈಲಿಯನ್ನು ರೂಪಿಸ್ಕೊಳ್ಬೇಕಾಗ್ತದೆ. ಯಾಕಂದರೆ ಎಲ್ಲ ಶ್ಲೋಕಗಳು ಎಷ್ಟು ಅರ್ಥ ಆಗ್ತದೋ, ಆದರೆ ಮುಖ್ಯ ಶ್ಲೋಕಗಳು ಅರ್ಥ ಮಾಡ್ಕೋಬೇಕಾದ್ರೂ ಕೂಡ ಒಂದು ಸುಲಭದ ಮಾರ್ಗ ಏನು ಗೊತ್ತೇನು, ಯಾರಿಗೆ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಯಾರು ದಿವ್ಯತ್ರಯರ ಸಾಹಿತ್ಯವನ್ನು ಸಾಧನೆ ಒಂದಂಶ, ಎರಡನೇ ಅಂಶ ದಿವ್ಯತ್ರಯರ ಸಾಹಿತ್ಯ ಠಾಕೂರ್ ಮಾ ಸ್ವಾಮೀಜಿ ಸರಿಯಾಗಿ ಓದಲಿಕ್ಕೆ ಸಾಧ್ಯ ಆಗ್ತದೋ ಎಲ್ಲ ಶಾಸ್ತ್ರದ ಸಾರ ಅವನು ಓದ್ತಿದ್ದಾಗೆ ಅರ್ಥ ಆಗ್ತದೆ. ಇದು ವೆರಿ ಮಚ್ ಡೆಫಿನೆಟ್. ಆಮೇಲೆ ನಾನು ಅವತ್ತೇನು ಹೇಳಿದೆ, ಇದಾದ ಮೇಲೆ ಸ್ವಲ್ಪ ಭಗವದ್ಗೀತೆಯ ವಿಚಾರಗಳನ್ನು ತಂದು ಆಮೇಲೆ ಶ್ರೀಮಾತೆಯವರಿಗೆ ಬರ್ತೇನೆ ಅಂತ. ಭಗವದ್ಗೀತೆಯಲ್ಲಿ ಈ 6ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಒಂದು ಪ್ರಶ್ನೆ ಬರ್ತದೆ. 2ನೇ ಅಧ್ಯಾಯ ಸಾಂಖ್ಯಯೋಗ, ಆಮೇಲೆ ಕರ್ಮಯೋಗ, ಆಮೇಲೆ ಜ್ಞಾನಯೋಗ, 5ನೇ ಅಧ್ಯಾಯ ಆದ ತಕ್ಷಣ ಅದು ಜ್ಞಾನಯೋಗ 2 ಚಾಪ್ಟರ್ ಡಿವೈಡ್ ಆಗ್ತದೆ 4-5. ಆಮೇಲೆ 6ನೇ ಅಧ್ಯಾಯದಲ್ಲಿ ಧ್ಯಾನ ಯೋಗ ಪ್ರಾರಂಭ ಆಗ್ತದೆ. ಧ್ಯಾನಯೋಗ ಪ್ರಾರಂಭ ಆದಮೇಲೆ ಎಲ್ಲ ಭಕ್ತರಿಗೂ ಸಾಧಾರಣವಾಗಿ ಉತ್ಪನ್ನವಾಗುವಂಥ ಪ್ರಶ್ನೆ ಅರ್ಜುನ ಕೃಷ್ಣನಿಗೆ ಹಾಕ್ತಾನೆ. ಇದು ಮುಖ್ಯವಾದ ಅಂಶಗಳಿದೆಲ್ಲ. ಒಂದು 4 ಶ್ಲೋಕಗಳನ್ನು ಮಾತ್ರ ಆಸ್ಕೊಂಡು ಇಡೀ ಭಗವದ್ಗೀತೆಯಲ್ಲಿ 6ನೇ ಅಧ್ಯಾಯ 9 ಮತ್ತು 18 ಈ 3 ಅಧ್ಯಾಯದ ಒಂದೊಂದು ಶ್ಲೋಕ ತಗೊಂಡಿದ್ದೇನೆ ಇವತ್ತು. ಈ ಶರಣಾಗತ ಸೇವಕ ತೋಷಕರೀಂ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಅರ್ಜುನ ಕೇಳುವ ಪ್ರಶ್ನೆ ಏನು, ಅವನು ಈಗಾಗಲೇ ಸಾಧನ ಕ್ರಮದ ಸಾಂಖ್ಯಯೋಗದಲ್ಲಿ ಮುಖ್ಯವಾದ ವಿಚಾರ ಕೊಟ್ಬಿಟ್ಟ ಅಲ್ಲಿ ಕೃಷ್ಣ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂಜಮಂಜರ ತಥಾ ದೇಹಾಂತರ್ಪ್ರಾಪ್ತಿ ಧೀರಸ್ತತ್ರ ಮುಹ್ಯತಿ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದತಿ ಪಾವಕ ನ ಚೈನಂ ಕ್ಲೇದೆಯಂತಾಪೋ ನ ಶೋಚತಿ ಮಾರುತಃ ಇತ್ಯಾದಿಗಳ ಮುಖ್ಯವಾದ ಆತ್ಮತಿ ವಿಚಾರಗಳನ್ನು ಕೊಟ್ಬಿಟ್ಟ ಅಲ್ಲಿ ಕೃಷ್ಣ. ಈಗ ಇವನಿಗೆ ಪ್ರಶ್ನೆ, ಸರಿ ಇದೆಲ್ಲ ಕೇಳಿದಾಗ ಸರಿ ನಾ ಯುದ್ಧ ಮಾಡಬೇಕಲ್ಲ, ಕೊನೆಗೆ ಪ್ರಶ್ನೆ ನೀನೇನು ಹೇಳಿದ್ರು ಕೊನೆಗೆ ಅರ್ಜುನನ ಒಳಗಡೆ ಪ್ರಶ್ನೆ ಬರೆದು ಯುದ್ಧ ಮಾಡಬೇಕಲ್ಲ. ಈಗ ಆತ್ಮಸ್ವರೂಪಿಯಾಗಿ ಯಾವ ಚಿಂತನೆ ಇಲ್ಲ, ಆ್ಯಸ್ ಎ ರಿಯಾಲಿಟಿ ಏನು ಇದು, ನಾನು ನನ್ನ ಸ್ವರೂಪದ ಧ್ಯಾನ ಮಾಡಬೇಕಾದ್ರೆ ಚಿಂತನೆ ಇಲ್ಲ, ಕರ್ಮ ಮಾಡಬೇಕಾದ್ರೆ ಎಲ್ಲ ಅಡ್ಡಿ ಆತಂಕಗಳು ದೋಷಗಳು ಎಲ್ಲ ತೊಂದರೆ ಬರೋದು. ಆದ್ದರಿಂದ ಒಂದಾದಮೇಲೆ ಒಂದು ಜಿಜ್ಞಾಸೆ ಪ್ರಶ್ನೆಗಳು ಬರ್ತಾ ಬರ್ತದೆ. ಆದ್ದರಿಂದ ಆ ಜಿಜ್ಞಾಸೆಯ ಒಂದು ಅಂಶ ಅವನೇನು ಕೇಳ್ತಾನೆ ಇಲ್ಲಿ ನೋಡು, ನೀನು ಹೇಳಿದೆ ಆಯಿತು ನಾನು ಒಪ್ಕೊಂಡೆ, ನೀನು ಈ ಸ್ವರೂಪವನ್ನು ಚಿಂತಿಸಬೇಕು ಅಥವಾ ಅನುಭವಿಸ್ಬೇಕು ಅದು ಮುಖ್ಯ ಆಯಿತು. ಹಾಗಾದರೆ ಒಬ್ಬ ಶ್ರದ್ಧಾಯುಕ್ತ ಅಂದರೆ ಶ್ರದ್ಧೆಯನ್ನು ಉಳ್ಳವನು ಅಂತ, ಶ್ರದ್ಧಾಯುಕ್ತನು ಅವನೇನು ಮಾಡ್ದ, ಪ್ರಯತ್ನೇನ ಭಾಳ ಪ್ರಯತ್ನ ಪಟ್ಟು ಸಾಧನೆಯಿಂದ ಮಾಡ್ದ ಆಯಿತು. ಆದರೆ 2 ಅಂಶ, 1 ಅವನಿಗೆ ಮಧ್ಯದಲ್ಲಿ ಆಸೆ ಜಾಗೃತನಾಗಿ ಆಸೆ ಜಾಗೃತಿ ಉಂಟಾಗ್ಬಿಟ್ಟು ಒಳಗಡೆ ಇದ್ದಂಥ ಆಸೆಗಳು ಅವನು ಪತನ ಹೊಂದರೆ ಅಥವಾ ಆಯಸ್ಸು ಮುಗಿದು ಹೋದರೆ. ಇದಾದಮೇಲೆ ಅವನೇನು ಉದಾಹರಣೆ ಏನು, ಅದಕ್ಕೆ ಉದಾಹರಣೆ ಹೇಳ್ತಾನೆ, ಒಂದು ಮೋಡ ದೊಡ್ಡ ಮೋಡ ಇರ್ತದೆ, ಅದು ಒಂದು ಸಣ್ಣ ಭಾಗ ದೊಡ್ಡ ಮೋಡದಿಂದ ಬಿಡಿಸ್ಕೊಂಡು ಹೊರಗೆ ಬರ್ತದೆ, ಇನ್ನೊಂದು ದೊಡ್ಡವಾದ ಮೋಡವನ್ನು ಸೇರಬೇಕು ಅಂತ ಹೋಗ್ತಾ ಇದೆ. ಆ ಸಂದರ್ಭದಲ್ಲಿ ಹಿಂದಿನ ಮೋಡವನ್ನು ಬಿಟ್ಟಿದೆ ಇದು, ಓ ಈ ಅಂಶ, ಮುಂದಿನ ಮೋಡವನ್ನು ಸೇರಿಲ್ಲ, ಮಧ್ಯದಲ್ಲಿ ಅದು ಚದುರಿ ಹೋದರೆ ಅದೇ ಉಪಯೋಗಿಸ್ತ. ನಾನು ಇದೆಲ್ಲ ಭಾಳ ಸರಳವಾದ ಕನ್ನಡ ಪದ ಉಪಯೋಗಿಸ್ತೀನಿ, ಯಾವ ಶಾಸ್ತ್ರೀಯ ಪದವನ್ನು ಉಪಯೋಗಿಸ್ತಾ ಇಲ್ಲ. ಅಲ್ಲಿ ಕೃಷ್ಣ ಅರ್ಜುನ ಉಪಯೋಗಿಸಿದಂಥ ಪದ ಯಾವುದು, ಯೋಗ ಭ್ರಷ್ಟ. ಇದು ನಾನು 1st PUC ಇದ್ದಾಗ ಪುರುಷೋತ್ಮಾಂಜಿ 6ನೇ ಅಧ್ಯಾಯ ಮಾಡಿದಾಗ ಈ ಪದಗಳೆಲ್ಲ ಕೇಳಿದ್ದೆ ನಾನು ಶಿವಮೊಗ್ಗದಲ್ಲಿ, ಇಲ್ಲಲ್ಲ ಶಿವಮೊಗ್ಗದಲ್ಲಿ. ಯೋಗ ಭ್ರಷ್ಟ ಅಂತ ಪದ ಉಪಯೋಗಿಸ್ತನಲ್ಲಿ ಈ ಯೋಗ ಭ್ರಷ್ಟನ ವಿಚಾರ ಬಂತು. ಹಾಗಾದರೆ ಅವನಿಗೆ ಈಗ ಮುಂದಿನ ಪ್ರಾಪ್ತಿ ಮುಂದಿನ ಅವಸ್ಥೆ ಏನಾಗ್ತದೆ, ಈ ಪ್ರಶ್ನೆ ಯಾಕೆ ಬರ್ತಾ ಇದೆ ಈಗ ಇಲ್ಲಿ. ಶ್ರೀಮಾತೆಯವರು ಶರಣಾಗತ ಸೇವಕ ತೋಷಕರು, ಯಾರನ್ನ ಶರಣಾಗತರಾದರೋ ಅಂಥ ಸೇವಕರಿಗೆ ಸಂತೋಷ. ಸಂತೋಷ ಅಂದರೆ ಯಾವ ಅರ್ಥದಲ್ಲಿ ತಗೋಬೇಕು, ಆನಂದ, ಶಾಶ್ವತವಾದ ಆನಂದ, ಅದನ್ನು ಕರುಣಿಸ್ತಾಳೆ ಅಂತ ಮಾತು. ಇದು ಕಾಲ ಅವಧಿ ಇಲ್ಲ, ಇದು ನಿರಂತರ ಅಂತ. ಯಾವಾಗ ನಿರಂತರ ಅಂತ ಹೇಳ್ತಿರೋ, ನಮ್ಮ ಜೀವನದ ಸಾಧನೆಯ ಪಥದಲ್ಲಿ ಪತನವಾದಾಗಲೂ ಕೂಡ ಶರಣಾಗತ ಸೇವಕ ತೋಷಕರಿಂ ಅನ್ವಯ ಆಗ್ತದ. ಇದು ಈ ಪ್ರಶ್ನೆಗಳು ಯಾರಿಗೆ ಬರ್ತು ಗೊತ್ತೇನು, ಯಾರು ಜೀವನದಲ್ಲಿ ತುಂಬ ಹೊಡೆತ ಮೈಯೆಲ್ಲ ಹೊಡೆತ ಬಿದ್ದಿರ್ಬೇಕು, ಯಾವ ರೀತಿ ಸಾಧನೆ ಮಾಡಿ ಭಗವಂತನಿಲ್ಲ ಅಂತ
ಇದಕ್ಕೆ ಅತೀಸಂವರೆಗೂ ಹೋದಾಗ ಮಾತ್ರ ಈ ಪ್ರಶ್ನೆಗಳೆಲ್ಲ ಬರ್ತದೆ. ಥೀಸ್ಟಿಕ್ ಆಗಿ ಒಂದು ಭಾವನಾತ್ಮಕವಾಗಿ ಭಗವಂತನಿದ್ದಾನೆ ಅಂತ ಹೋದಾಗ ಅದು ಗುಡ್ ಟು ಒನ್ ಎಕ್ಸ್ಟೆಂಟ್, ಸರ್ಟೆನ್ ಎಕ್ಸ್ಟೆಂಟ್ ಆವಾಗ. ಆದರೆ ಸ್ವಲ್ಪ ಒಳಗೆ ಪ್ರವೇಶ ಮಾಡಿ ಎಲ್ಲ ಕಡೆ ನಮಗೆ ಅಡ್ಡಿಗಳೇ ಕಂಡಾಗ ಈ ಪ್ರಶ್ನೆಗಳೆಲ್ಲ ಅವನಿಗೆ ಸಹಜವಾಗಿ ಉದ್ಭವ ಆಗ್ತದೆ. ಆದ್ದರಿಂದ ಇಲ್ಲಿ ಈ ಪ್ರಶ್ನೆ ಅರ್ಜುನ ಕೃಷ್ಣನ ಕೇಳ್ತಾ ಇದ್ದಾನೆ. ಅಂಥ ಅವಸ್ಥೆ ಬಂದರೆ ಏನು? ಆಗ ಮಾತ್ರ ಆವಾಗ ಪಾರ್ಥನೈವೇಹನ ಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಎಂಥ ಮಾತು ಕೃತ ಗೊತ್ತಾ, ಇದು ಬಹಳ ಅದ್ಭುತವಾಗಿದೆ. ಪಾರ್ಥನೈವೇಹನ ಮುತ್ತ ವಿನಾಶಸ್ತಸ್ಯನ ವಿದ್ಯತೆ, ವಿನಾಶ ಅಂತ ಪದ ಭಕ್ತರಿಗೆ ಅನ್ವಯ ಮಾಡೋವಾಗಿಲ್ಲಂತೆ. ಎಷ್ಟು ನಿಖರವಾಗಿ ಹೇಳ್ತಾ ಇದ್ದಾರೆ ನೋಡಿ. ಇದನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೇಬೇಕಾಗ್ತದೆ, ಯಾಕಂದರೆ ವರ್ಣನೆ ಮಾಡಬೇಕಾದ ಸ್ತೋತ್ರದಲ್ಲಿ ಭಾವನೆ ಹೋಗ್ತದೆ ಅಂತೇಳಿ ಪದ ಹೇಳಿ ಬಿಟ್ಬಿಟ್ಟಿರ್ತಾರೆ. ಯಾವಾಗಲೂ ಕೂಡ ವ್ಯಾಖ್ಯಾನಕಾರರಿಗೆ ಅವಕಾಶಗಳು ಹೆಚ್ಚು ಹೇಳಲಿಕ್ಕೆ, ಆಮೇಲೆ ಭಕ್ತರಿಗೆ ಭಾವಿಸ್ಲಿಕ್ಕೆ ಅವಕಾಶಗಳಿದೆಲ್ಲ. ವಿನಾಶ ಅನ್ನೋ ಪದನೇ ಇಲ್ಲ. ವಿನಾಶಸ್ತಸ್ಯ ನ ವಿದ್ಯತೆ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಇಲ್ಲಿ ಅವನು ಯೋಗ ಭ್ರಷ್ಟ. ಯಾರು ಒಳ್ಳೆಯದನ್ನು ಮಾಡಬೇಕು ಅಂತ ಹಂಬಲ ಇಟ್ಕೊಂಡಿದ್ದಾನೋ ಅವನಿಗೆ ಯಾವತ್ತು ದುರ್ಗತಿ ಅನ್ನೋ ಪದ ಉಪಯೋಗಿಸೋ ಹಾಗಿಲ್ಲ. ಇದು ಸದಾಕಾಲ ಸರ್ವದಾ ನಾವು ಎಂದೆಂದಿಗೂ ನೆನಪಿಟ್ಕೋಬೇಕು. ಇದಕ್ಕೊಂದು ಸಾಧಾರಣ ಉದಾಹರಣೆ ಕೊಡ್ಲೇನು. ಒಂದು ವಸ್ತು ಪಡ್ಕೋಬೇಕು ಅಂತ ಇದೆ, ಕೊಂಡ್ಕೋಬೇಕು ಅಂತ ಇಟ್ಕೊಂಡಿದ್ದೀವಿ. ನಾವೊಂದು ವಸ್ತು ಕೊಂಡ್ಕೋಬೇಕಪ್ಪ, ಅದರ ಮೌಲ್ಯ ಬೆಲೆ ಏನು? ನಮ್ಮ ಲಾಜಿಕಲ್ ಬರೋ ಮಾತಿಗೆ ಹೇಳೋಣ, 1,000 ರೂಪಾಯಿ. ಸರಿ, ನಮಗೆ ತಿಂಗಳಿಗೆ ನಾನು ಎಲ್ಲ ಸಂಬಳವನ್ನು ಗಳಿಸಿ ನನ್ನ ಖರ್ಚೆಲ್ಲ ಸೇರಿಸಿದರೆ ತಿಂಗಳಿಗೆ 100 ರೂಪಾಯಿ ಉಳಿಯತ್ತೆ ಅಂತ ಅಂದ್ಕೊಳ್ಳೋಣ. ಸೊ ನೀವು 1,000 ರೂಪಾಯಿ ನೀವು ಸೇವಿಂಗ್ಸ್ ಮಾಡಬೇಕು ಅಂದರೆ 10 ತಿಂಗಳು ಬೇಕಾಗ್ತದೆ. 8 ತಿಂಗಳಾಗಿದೆ ಈಗ. 8 ತಿಂಗಳಲ್ಲಿ ನನ್ನ ಸೇವಿಂಗ್ಸ್ ಏನು? 800 ರೂಪಾಯಿ. ಈಗ ನಾನು 8 ತಿಂಗಳಾದಮೇಲೆ ಖಾಯಿಲೆ ಮಲಗಿಬಿಟ್ಟೆ ಅಥವಾ ರಿಟೈರ್ಡ್. ಇನ್ನೂ 200 ರೂಪಾಯಿ ಬೇಕಾಗಿದೆ ಕೊಂಡ್ಕೊಳ್ಬೇಕು. ವಸ್ತು ಭಾಳ ಮುಖ್ಯವಾದ ವಸ್ತು ಕೊಂಡ್ಕೊಳ್ಳೇಬೇಕು. ನಾನು ರಿಟೈರ್ಡ್ ಆಗಿಬಿಟ್ಟೆ. ಈಗೇನೋ ತಾತ್ಕಾಲಿಕವಾಗಿ ನನ್ನ ವರಮಾನ ನಿಂತು ಹೋಗಿದೆ. ಇನ್ನೂ PF ಗ್ರಾಚ್ಯುಟಿ ಕ್ಲೈಮ್ ಮಾಡಿಲ್ಲ, ESI ಕ್ಲೈಮ್ ಮಾಡಿಲ್ಲ, ನನಗೆ ರಿಟರ್ನ್ಸ್ ಇನ್ನೂ ಕೊಟ್ಟಿಲ್ಲ. ನನ್ನ ಸೇವಿಂಗ್ಸ್ ಈಗ NPS ಸಿಸ್ಟಮ್ ಮಾಡಿದ್ದಾರೆ, ಪೆನ್ಷನ್ 2006 ಮೇಲೆ ಪೆನ್ಷನ್ ಸ್ಟಾಪ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್. ಈಗ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಈಗ ಮೋದಿ ಗೌರ್ಮೆಂಟ್ ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈ NPS ಎಲ್ಲ ಆಗಿ ಬರೋ ಹೊತ್ತಿಗೆ ಇನ್ನೊಂದಷ್ಟು ಸಮಯ ಬೇಕು. ಈಗ ಮಧ್ಯೆ ತಾತ್ಕಾಲಿಕವಾಗಿ ಮಧ್ಯೆ ನಿಂತು ಹೋಗಿದೆ. ಇನ್ನೊಂದು 2 ವರ್ಷ ನೀವು ಕೆಲಸ ಮಾಡಲ್ಲ ಅಂತ ಇಟ್ಕೊಳ್ಳಿ. 2 ವರ್ಷ ಆದಮೇಲೆ ಮತ್ತೆ ನೀವು ಕೆಲಸ ಪ್ರಾರಂಭ ಮಾಡಿದಾಗ ನಿಮ್ಮ ಸೇವಿಂಗ್ಸ್ ಎಲ್ಲಿಗಿದೆ? 800. ನೀವು ಮುಂದೆ ಏನು ಹಣ ಗಳಿಸ್ತೀರೋ 800 ಪ್ಲಸ್, ಆಲ್ರೆಡಿ ಯು ಹ್ಯಾವ್ 800, ಇನ್ನು 200 ರೂಪಾಯಿ ಸೇರಬೇಕಷ್ಟೇ. ಹಾಗೆ ಸಾಧನೆ ಕೂಡ. ಭಕ್ತ ಯಾವುದೇ ಒಂದು ಸತ್ಕಾರ್ಯಗಳನ್ನು ನೀವು ಶ್ರದ್ಧೆಯಿಂದ ನೀವು ಅಂದರೆ ನಾವು ಸೇರಿಸ್ಕೊಂಡು ಈ 7ರಿಂದ 7 ಮುಖ ನಾವು ಭಕ್ತಿಯಿಂದ ಖಂಡನೆಯಿಂದ ಸರ್ವಮಂಗಳವರೆಗೂ ಭಕ್ತಿಯಿಂದ ಮಾಡಿದ್ದೆಲ್ಲವೂ ಕೂಡ ಇಟ್ ಇಸ್ ಆಲ್ವೇಸ್ ಎ ಸೇವಿಂಗ್ಸ್. ಯಾವತ್ತು ವಿನಾಶಸ್ತಸ್ಯ ನ ವಿದ್ಯತೆ ನಹಿ ದುರ್ಗತಿಂ ತಾತ ಗಚ್ಚತಿ. ನೆನಪಿಟ್ಕೋಬೇಕಿದು. ಯಾವತ್ತು ದುರ್ಗತಿ ಬರೋದಿಲ್ಲ ಇದು. ಇದೆಲ್ಲ ಈ ಅದಕ್ಕೆ ಹೇಳೋದು, ಭಗವಂತನ ವಿಚಾರದಲ್ಲಿ ಇದೇ ವಿಶೇಷತೆ. ನಾವೇನಾಗುತ್ತೆ ಹೇಳ್ತೇವೆ, ಕಷ್ಟ ಬಂದು ಮನಸ್ಸಲ್ಲಿ ಬರಬಾರ್ದು ವಿಚಾರ ಬಂದು ನಮಗೇನೋ ನಮ್ಮ ಮನಸ್ಸಲ್ಲಿ ಪತನ ಆಗಿದೆ ಅಂತ ಇದೆಲ್ಲ ಭಾವನೆ ಬಂದಾಗ ಈ ಶ್ಲೋಕಗಳನ್ನು ಮನಸ್ಸಿಗೆ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ರಿಲೇಟಿವ್ ಆಗಿ ಎಷ್ಟೋ ಸಲ ನಮ್ಮ ಜೀವನದಲ್ಲಿ ತುಂಬ ಸೋಲನ್ ಆಗ್ಬೋದು, ಸಾಯೋವರೆಗೂ ಸೋಲನ್. ನಮ್ಮ ಪೂರ್ವಾಶ್ರಮದಲ್ಲಿ ಕೆಲವೆಲ್ಲ ನೋಡಿದ್ದೇನೆ, ಅವರು ಇರೋವರೆಗೂ ಯಾವತ್ತೂ ಜೀವನದಲ್ಲಿ ಶಾಂತಿ ಆನಂದ ಸೌಖ್ಯ ಅಂತ ಪ್ರಶ್ನೆ ಪದಗಳು ಅವ್ರ ಮನೇಲಿ ಬರಲೇ ಇಲ್ಲ. ಹಾಗಂತ ಅಂದರೆ ಅವರು ಆಫ್ಕೋರ್ಸ್ ಭಕ್ತರಾಗಲಿ ಇರಲಿಲ್ಲ. ಆ ಥರ ಪರಿಸ್ಥಿತಿ ಭಕ್ತನಿಗೆ ಬಂದರೆ, ಅದಕ್ಕೆ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಯಾರು ನನ್ನ ಭಕ್ತರೋ ಅವರಿಗೆ ವಿನಾಶ ಅನ್ನೋದಿಲ್ಲ, ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂತ, ದುರ್ಗತಿಯನ್ನು ಹೊಂದೋದಿಲ್ಲ. ಸ್ವಾಮಿ ವಿವೇಕಾನಂದ ಇನ್ನೂ ಸ್ವಲ್ಪ ಇನ್ನೆರಡು ಹೆಜ್ಜೆ ಮುಂದೆ, ಸ್ವಾಮಿ ಆಗೋದು ಸ್ವಲ್ಪ, ಸ್ವಾಮೀಜಿ ಒಂದು ದೃಷ್ಟಿಯಿಂದ ಎಮೋಷನಲ್ ಸ್ವಲ್ಪ ಜಾಸ್ತಿ ಅವರು, ಅಂದರೆ ಭಕ್ತ ಅಂತ ಪ್ಯೂರ್ ಎಮೋಷನ್, ನಾಟ್ ನಮ್ಮ ಥರ ಎಮೋಷನಲ್ ಅಲ್ಲ, ಇಸ್ ಎ ಪ್ಯೂರ್ ಎಮೋಷನ್. ಪ್ಯೂರ್ ಎಮೋಷನ್ಸ್ ಅಂದರೆ ಏನು? ಪ್ರೇಮ ಭಕ್ತಿ ಅಂತ. ಅವರು ಎಲ್ಲಿವರೆಗೆ ಹೇಳ್ತಾರೆ ಗೊತ್ತೇನು? ಒಬ್ಬ ವ್ಯಕ್ತಿ ಮಹಾ ಆದರ್ಶವನ್ನು ಇಟ್ಕೊಂಡು ಹೋರಾಟ ಮಾಡಿ ಪತನ ಹೊಂದರೆ ಅವನನ್ನು ಕಾಣುವುದು ಕೂಡ ಒಂದು ಪುಣ್ಯ. ಒಂದು ಮಹಾ ಆದರ್ಶ ಇಟ್ಕೊಂಡಿರ್ತಾನೆ ಒಬ್ಬ ವ್ಯಕ್ತಿ, ಸಾಕಷ್ಟು ಹೋರಾಟವನ್ನು ಪಟ್ಟಿರ್ತಾನೆ, ಆದರೆ ಪತನ ಹೊಂದಿಬಿಡ್ತಾನೆ, ಅಂಥವನನ್ನು ಕಂಡರೂ ಕೂಡ ಅದೊಂದು ಪುಣ್ಯ ಅಂತ ಸ್ವಾಮೀಜಿ ಹೇಳ್ತಾರೆ. ಸ್ವಾಮೀಜಿ ಎಕ್ಸ್ಪ್ಲನೇಷನ್ಸ್ ಆರ್ ಮೋಸ್ಟ್ ವಂಡರ್ಫುಲ್. ನಮಗೆ ನಮ್ಮ
ಹೃದಯಕ್ಕೆ ಬಹಳ ಆನಂದ ಕೊಡ್ತದೆ ಅವನ ಅಧ್ಯಯನ ಮಾಡಬೇಕಾದ್ರೆ. ಅದಕ್ಕೆ ಈ ಈ ಈ ಭಾವನೆಯನ್ನು ಮುಂದೋಸೆ ಲೆಚ್ಚರ್ಸ್ ಫ್ರಮ್ ಕೊಲಂಬೋಟೋ ಆಲ್ಮೋರಲ್ಲಿ ಗುಜರಾತ್ನಲ್ಲೂ ಒಂದು ಕಡೆ ರಾಜಸ್ಥಾನಲ್ಲೂ ಒಂದು ಕಡೆ ಹೇಳ್ತಾನಲ್ಲ, ಒಬ್ಬ ಬರ್ತಾನೆ ಒಬ್ಬ ಯುವಕ ಸ್ವಾಮೀಜಿನ ಸ್ವಾಮೀಜಿನ ಮಾರ್ಗದರ್ಶನಕ್ಕಾಗಿ ಕೇಳ್ತಾನೆ. ಸ್ವಾಮೀಜಿನ ಕೇಳ್ತಾರೆ, ಕ್ಯಾನ್ ಯು ಟೆಲ್ ಎ ಲೈ? ನೀವು ಸುಳ್ಳನ್ನು ಹೇಳಲಿಕ್ಕೆ ಸಾಧ್ಯನಾ? ನೋ ಸ್ವಾಮೀಜಿ, ದೆನ್ ಯು ಹ್ಯಾವ್ ನೋ ರೈಟ್ ಟು ಮೊರಾಲಿಟಿ. ಮೊದಲು ತಾಕತ್ತು ಬೆಳೆಸ್ಕೊಳ್ಳೋ ಸುಳ್ಳನ್ನು ಹೇಳೋಕ್ಕೆ, ದೆನ್ ಯು ಟ್ರಾನ್ಸೆಂಡ್. ಒಂದು ಶಕ್ತಿ ಬೇಕಲ್ಲ. ಅದಕ್ಕೆ ಸ್ವಾಮೀಜಿ ಏನು ಹೇಳ್ತಾರೆ, ಕಂಟಿನ್ಯೂಯಿಂಗ್ ದಟ್ ಆ್ಯಟಿಟ್ಯೂಡ್, ಸ್ವಾಮೀಜಿ ಏನು ಹೇಳ್ತಾರೆ, ಎ ಕೌ ರಿಮೈನ್ಸ್ ಎ ಕೌ ಫಾರ್ ಥೌಸಂಡ್ ಇಯರ್ಸ್ ಆಫ್ ಇಯರ್ಸ್ ಅಂಡ್ ದೀಸ್ ವಾಲ್ ರಿಮೈನ್ಸ್ ಎ ವಾಲ್ ಆಫ್ ಥೌಸಂಡ್ ಇಯರ್ಸ್ ಬಟ್ ಎ ಮ್ಯಾನ್ ಎವಾಲ್ವ್ಸ್. ಮಾನವನ ಆತ್ರ ಬೆಳಲಿಕ್ಕೆ ಸಾಧ್ಯ. ಒಂದು ಹಸು ಪುಣ್ಯ ಕೋಟಿನೇ ಸರಿ, ಆದರೆ ಅದು ಎಂದಿಗೂ ಆತ್ಮ ಸಾಕ್ಷಾತ್ಕಾರ ಮಟ್ಟಕ್ಕೆ ಬರೋಕ್ಕಾಗಲ್ಲ. ಮಾನವ ದೇಹಿಯೇ ಸಾಧ್ಯ. ಯಾಕೆ, ನೀನು ಸತ್ಯ ಅಸತ್ಯಗಳನ್ನೆಲ್ಲ ಮಾಡಿ ಹೋರಾಟ ಮಾಡಿ ದಾಟಿದ್ದರೆ ಮಾತ್ರ ಆಗ್ತದೆ. ಯಾವಾಗ ಎಲ್ಲ ನನ್ನ ಲಿಮಿಟೇಷನ್ಸ್ನ ಹಿಂದಕ್ಕೆ ಹಾಕ್ಕೊಂಡು ಏನು ಭಾವಿಸ್ಬೇಕು ಭಕ್ತ, ಆವಾಗ ನ ವಿನಾಶಸ್ತಸ್ಯ ನ ವಿದ್ಯತೆ ದುರ್ಗತಿಂ ತಾತ ನ ಗಚ್ಚತಿ. ಆಗ ಅದಕ್ಕೋಸ್ಕರನೇ ಶರಣಾಗತ ಸೇವಕ ಯಾರಿಗೆ, ಸೇವಕ ಪದದ ಮೇಲೆ ಅಲ್ಲಿ ಒತ್ತಿ ಹೇಳ್ಬೇಕು. ಶರಣಾಗತನಾದ ಸೇವಕನಿಗೆ ತೋಷ ಕರೀಮಾಗುವುದು ಯಾವಾಗ, ಪ್ರಕೃತಿ ಪರಮಮೆಲ್ಲ ಜೋಡಿಸ್ಕೊಂಡು ಹೋದಾಗ. ಆದ್ದರಿಂದಲೇ ಈ ಪದ ಭಾಳ ಮುಖ್ಯನ. ಇದು ಇನ್ನೂ ಒಂದು ಉಪನ್ಯಾಸ ಆಗುತ್ತೆ, ಮುಂದಿನ ಸಲ ನಿಸಲ್ ಮುಗಿಯಲ್ಲ. ಇದು 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 ಭಾಳ ಮುಖ್ಯವಾದ ಪದ ಇದು. ಯಾಕಂದರೆ ಎಷ್ಟೋ ಜನ ಕಂಪ್ಲೇಂಟ್ ಹೇಳ್ತಾರೆ, ನಾವು ಹೊರಗಡೆ ಹೋದಾಗೆಲ್ಲ ಬರೀ ಕಂಪ್ಲೇಂಟೇ ಕೇಳೋದು, ಆಫೀಸ್ನಲ್ಲೂ ಕಂಪ್ಲೇಂಟೇ ಹೆಚ್ಚಿಂದು, ಕಂಪ್ಲೇಂಟೇ ಕೇಳೋದು. ಹೊರಗಡೆ ಭಕ್ತರು ಹೊಸದಾಗಿ ನಾವು ಉಪನ್ಯಾಸ ಕೇಳಿ ದಿವ್ಯತೆ ವಿಚಾರಕ್ಕೆ ಬಂದು ರಾಮಕೃಷ್ಣ ಪ್ರಭಾವಕ್ಕೆ ಬಂದು ಎಲ್ಲ ಪ್ರಾರಂಭ ಮಾಡಿದಾಗ ಫುಲ್ ಆಫ್ ನೆಗೆಟಿವ್ಸ್. ನನಗೆ ಅದೇ ಆಶ್ಚರ್ಯ ಆಗುತ್ತೆ, ಎಷ್ಟೋ ಜಪ ಮಾಡಿ ಧ್ಯಾನ ಮಾಡಿ ಅಧ್ಯಯನ ಮಾಡಿ ಆಶ್ರಮದಲ್ಲಿ ಬಂದು ಈ ವಾತಾವರಣದಲ್ಲಿದ್ದು ಖಂಡನ ಕೇಳಿ ಎಲ್ಲ ಆದಮೇಲೆ ಎಲ್ಲಿಂದ ಈ ನೆಗೆಟಿವ್ ಫೀಲಿಂಗ್ ಬರ್ತಾ ಇದೆ ಅಂತ ನನಗೆ ಪ್ರಶ್ನೆ. ಈ ಭಗವಂತನ ಬಗ್ಗೆ ನನ್ನ ವೈಯಕ್ತಿಕವಾದ ಚಿಂತೆ, ಹೋರಾಟ ಇದ್ದದ್ದೇ ತಪ್ಪು, ಸೋಲ್ ಇದ್ದದ್ದೇ, ಬಟ್ ವೈ ಶುಡ್ ಐ ಕನ್ಸಿಡರ್ ಮೈ ಆಸ್ ವೆರಿ ವೀಕ್, ಅದು ನನಗೆ ಗೊತ್ತಾಗೋದಿಲ್ಲ. ಇರಲಿ ಜೀವನದಲ್ಲಿ ಇದು, ಅದಕ್ಕೆ ಹೇಳೋದು ಈ ಪದಗಳ ಮೇಲೆ ನಾವು ಸ್ವಲ್ಪ ಚಿಂತನೆಯನ್ನು ಧ್ಯಾನ ಮಾಡದೇ ಇದ್ದರೆ ನಮಗೆ ಸ್ಪಷ್ಟತೆ ಉಂಟಾಗದೆ ಸಾಧನೆಯಲ್ಲಿ ಮುಂದುವರಿಯೋದಿಲ್ಲ. ಈಗ ಈ ಭಾವನೆ ಹೇಳಿದ್ವಿ, ದುರ್ಗತಿಂ ತಾತನ ಗಚ್ಚತಿ, ತಾತ ದುರ್ಗತಿಂ ತಾತ ಗಚ್ಚತಿ, ಅದು ಹೇಳಿದೆ. ಆಮೇಲೆ ಒಂಬತ್ತನೇ ಅಧ್ಯಾಯದಲ್ಲಿದ್ದ ರಾಜವಿದ್ಯಾ ರಾಜಗುಹ್ಯ ಯೋಗ, ಕೃಷ್ಣ ಯಾರಿಗೆ ಉಪನಿಷತ್ತು ವೇದಾಂತ ಓದೋಕ್ಕಾಗಲ್ಲೋ ದಯವಿಟ್ಟು ಭಗವದ್ಗೀತೆ ಒಂದು ಸ್ವಲ್ಪ ದಿವ್ಯತೆಯರು ಓದಿದ ಮೇಲೆ, ಮೊದಲು ದಿವ್ಯತೆಯನ್ನು ಓದ್ಕೊಂಡ್ಬಿಡ್ಬೇಕು, ಆಮೇಲೆ ಭಗವದ್ಗೀತೆ ಓದ್ಬಿಡಿ. ಭಾಳ ಸ್ಪಷ್ಟವಾಗಿ ನೇರವಾಗಿ ಸರಳವಾಗಿದೆ ಭಗವದ್ಗೀತೆ. ಓದ್ಬೇಕಾದ್ರೆ ಭಾಷ್ಯದ ಅವಶ್ಯಕತೆ ಬೇಕಾಗೋದಿಲ್ಲ. ಈಗ ಚಂಚಲಂ ಹಿ ಮನಕೃಷ್ಣ ಪ್ರಮಾತಿ ಪ್ರಸಂ ದೃಢಂ ಅಸಂಶಯಂ ಮಹಾಬಾಹೋ, ಇದನ್ನೆಲ್ಲ ನಿಮ್ಗೆ ಯಾವ ಭಾಷೆ ಬೇಕು? ಮನಸ್ಸು ಚಂಚಲವಾಗಿದೆ, ಇದನ್ನು ಹಿಡಿಯೋದು ಗಾಳಿಯನ್ನು ಹಿಡಿದ ಹಾಗೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಸಂಶಯ ಹೌದು, ಮನಸ್ಸು ಇರೋದೇ ಹಾಗೆ ಅಪ್ಪ, ಅದು ಗಾಳಿ ಥರನೇ ಚಲಿಸ್ತಾ ಇರುತ್ತೆ. ಅದನ್ನೇ ಇಂದ್ರಿಯ ನಿಗ್ರಹ ಮಾಡೋದು ಕಷ್ಟ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಂಭವ, ರಜೋಗುಣದಿಂದ ಉಂಟಾದ ಕಾಮಕ್ರೋಧದಿಂದ ಈ ತೊಂದರೆ ಉಂಟಾಗ್ತದೆ, ರಜೋಗುಣದ ಸತ್ವಗುಣಕ್ಕೆ ಹೋಗು ಈ ತೊಂದರೆ ಹೊರಟೋಗ್ತದೆ. ಇದಕ್ಕೆ ಯಾವ ಭಾಷೆ ಬೇಕು ನಿಮ್ಗೆ? ಶಂಕರ ಭಾಷೆ ಬೇಕೇನು? ಬೇಕಿಲ್ಲ. ಸಾಧನೆ ದೃಷ್ಟಿಯಿಂದ ಅದಕ್ಕೆ ಹೇಳಿದ ಅಧ್ಯಯನ ವೇದಾಂತ, ಎಷ್ಟೋ ಜನ ವೇದಾಂತ ಓದಬೇಕು, ವೇದಾಂತ ಓದಬೇಕು, ವೇದಾಂತ ಓದಬೇಕು. ಯಾಕೆ ಓದಬೇಕು? ಅದಕ್ಕೆಲ್ಲ ಸ್ಪಷ್ಟವಾದ ಕಲ್ಪನೆ ಇಟ್ಕೋಬೇಕು ನಾವು. ಅದಕ್ಕೆ ಭಗವದ್ಗೀತೆ ಇಸ್ ಮೋಸ್ಟ್ ವಂಡರ್ಫುಲ್. ದಿವ್ಯತ್ರಯ ಸಾಹಿತ್ಯವನ್ನು ಓದಿ ಭಗವದ್ಗೀತೆ ಓದ್ಬಿಟ್ರೆ ನಿಮಗೆ ಎಷ್ಟೋ ವಿಚಾರಗಳು ಸ್ಪಷ್ಟವಾಗ್ತಾ ಬರ್ತದೆ. ಈಗ ಒಂಬತ್ತನೇ ಅಧ್ಯಾಯದಲ್ಲಿ ರಾಜವಿದ್ಯಾ ರಾಜಗುಹ್ಯ ಯೋಗದಲ್ಲಿ ಭಗವಂತ ಒಂದು ಸ್ಟೇಟ್ಮೆಂಟ್ ಮಾಡ್ತಾ, ಒಂದು ಇದನ್ನು ಹೇಳ್ತಾ ಇದ್ದಾನೆ. ಏನು? ನಾನು ಸರ್ವಭೂತಗಳಲ್ಲೂ ಇದ್ದೇನೆ, ಆದ್ದರಿಂದ ಇದು ನೋಡಿ, ಪ್ರತಿ ಪದಕ್ಕೂ ಗಮನ ಕೊಡಿ ನೀವು. ನಾನು ಸರ್ವಭೂತಗಳಲ್ಲೂ ಇದ್ದೇನೆ, ನನಗೆ ಯಾರೊಂದಿಗೂ ಮೈತ್ರಿಯೂ ಇಲ್ಲ, ನನಗೆ ಅಥವಾ ಯಾರೂ ನನಗೆ ಮಿತ್ರರಿಲ್ಲ, ಶತ್ರುವೂ ಇಲ್ಲ. ಇದೊಂದು ಸ್ಟೇಟ್ಮೆಂಟ್ ಇದು. ಆಮೇಲೆ ಎರಡನೇ ಸಾಲಿನಲ್ಲಿ ಕೃಷ್ಣ ಏನು ಹೇಳ್ತಾನೆ ಗೊತ್ತೇನು? ನನ್ನ ಭಕ್ತರು ಯಾರಿದ್ದಾರೋ, ನೋಡಿ ಫಸ್ಟ್ ಸ್ಟೇಟ್ಮೆಂಟ್ಗೂ ಎರಡನೇ ಸ್ಟೇಟ್ಮೆಂಟು ಲಿಂಕ್ ಎಷ್ಟು ಚೆನ್ನಾಗಿದೆ. ನನ್ನ ಭಕ್ತರು ಯಾರಿದ್ದಾರೋ ಅವರಲ್ಲಿ ನಾನಿದ್ದೇನೆ, ನನ್ನಲ್ಲಿ ಅವರಿದ್ದಾರೆ. ಈಗ ಫಸ್ಟ್ ಸ್ಟೇಟ್ಮೆಂಟೇ ಹೇಳಾಯ್ತಲ್ಲ. ಈಗ ಏನು ಮೊದಲನೇ ಏನು ಹೇಳಿದರು, ಎಲ್ಲರಲ್ಲೂ ನಾನಿದ್ದೇನೆ ಇಲ್ಲಿ ಯಾಕೆ, ಮತ್ತು ಅವರಲ್ಲಿ ನಾನಿದ್ದೇನೆ ನನ್ನಲ್ಲಿ ಅವರಿದ್ದಾರೆ ಯಾಕೆ ಹೇಳಿದ್ರಿ? ಅಲ್ರಿ ಮೊದಲೇ ಹೇಳಿಕೆ ನೀವು ಓದೋದಕ್ಕೆ ಕರೆಕ್ಟಾಗಿ ಓದಬೇಕು. ಅಲ್ರಿ ಮೊದಲೇ ಹೇಳಿದ್ರಿ, ಕೃಷ್ಣ ಹೇಳ್ತಾ ಇದ್ದಾನೆ ಭಗವಂತ, ಎಲ್ಲರಲ್ಲೂ ನಾನಿದ್ದೇನೆ. ಹೌದು, ನೀ ಎಲ್ಲರಲ್ಲಿದ್ದೆ, ಶತ್ರು ಇಲ್ಲ ಮಿತ್ರರು ಇಲ್ಲ, ಹಾಗೆ ನಾನು ಒಂದೇ, ಎಕ್ಸ್ ವೈ ಝಡ್ಡು ಒಂದೇ, ಎಸ್ ಆರ್ ಬಂತು ನಿಲ್ಲಿಸ್ಕೊಂಡೆ,
ಎಕ್ಸ್ ವೈ ಝಡ್ಡು ಅವರು ಒಂದೇ ಆದರೂ ಇಲ್ಲಿರೋರು ಭಕ್ತರು ಅಂತ ಹೇಳಿಸ್ಕೊಂಡವರು ಒಂದೇ ಆದ್ರಲ್ಲ ಫಸ್ಟ್ ಸ್ಟೇಟ್ಮೆಂಟಲ್ಲಿ. ಅದಕ್ಕೆ ಕೃಷ್ಣ ಏನು ಮಾಡ್ತಾನೆ, ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಒತ್ತಾ ಇದ್ದಾನೆ ಎರಡನೇ ಭಾಗದಲ್ಲಿ. ಏನು ಹೇಳ್ತಾನೆ, ಎಲ್ಲರಲ್ಲೂ ನಾನಿದ್ದೇನೆ. ಅದಕ್ಕೆ ಶ್ರೀರಾಮಕೃಷ್ಣನ್ ಹೇಳ್ತಾರಪ್ಪ, ಯಾರು ರಾಮನಾಗಿದ್ನೋ ಯಾರು ಕೃಷ್ಣನಾಗಿದ್ನೋ ಅವನೇ ರಾಮಕೃಷ್ಣ, ಆದರೆ ಈ ವೇದಾಂತ ದೃಷ್ಟಿಯಿಂದ ಅಲ್ಲ. ಅದು ಯಾವಾಗಲೂ ಒಂದು ಫ್ಯಾಕ್ಚುಯಲ್ ಸ್ಟೇಟ್ಮೆಂಟ್ ಮಾಡ್ತಾರೆ, ಟು ಅಸರ್ಟೈನ್ ದಟ್ ಫ್ಯಾಕ್ಚುಯಲ್ ಎರರ್ಸ್ನಲ್ಲಿ ತೆಗೆಯೋಕ್ಕೆ ಇನ್ನೊಂದು ಸ್ಪಷ್ಟವಾಗಿ ಉತ್ತರ ಕೊಟ್ಬಿಡ್ತಾರೆ. ವೇದಾಂತ ದೃಷ್ಟಿಗೆ ಎಲ್ಲರೂ ಭಗವಂತನೇ ಆಗ್ಬಿಟ್ರು, ಹಾಗಲ್ಲ, ಮಾನವ ದೇಹಿ ಧರಿಸ್ಕೊಂಡಿದ್ದ ಅವತಾರಪ್ಪ ಇದು, ಅದು ನೆನಪಿರಲಿ ಅಂತ ಹೇಳಕ್ಕೆ ಒತ್ತಿದ್ರಲ್ಲಿ. ಹಾಗೇನಿಲ್ಲ, ಕೃಷ್ಣ ಹೇಳ್ತಾನೆ ಎಲ್ಲ ಭೂತಗಳಲ್ಲೂ ಅವನಿದ್ದಾನೆ, ಆದರೆ ಭಕ್ತರಲ್ಲಿ ವಿಶೇಷವಾಗಿದ್ದಾನೆ. ಅವರು ಯಾರು ಭಕ್ತರು, ಯಾರು ಭಗವಂತನ ಭಕ್ತರಿದ್ದಾರಲ್ಲ, ಭಕ್ತರು ಅಂದರೆ ಭಗವಂತನ ಆರಾಧಿಸೋರೇ, ಆ ಭಕ್ತ ಎಂಥ ವಿಶೇಷ ಸ್ಥಾನವನ್ನು ಹೋಲ್ತಾನೆ ಅಂತಂದರೆ, ನಾನು ಅವರಲ್ಲಿದ್ದೇನೆ, ಅವರು ನನ್ನಲ್ಲಿದ್ದಾರೆ. ಅಂದರೆ ಏನು, ಭಗವಂತ ನನ್ನ ಬಗ್ಗೆ ಚಿಂತಿಸ್ತಾನೆ ಅಂತ. ನಾನು ಅವನ ಬಗ್ಗೆ ಧ್ಯಾನ ಮಾಡಿದ್ರೆ ಸಾಕು, ಅವನು ಇದರಲ್ಲಿ ಹರಿಭಕ್ತ ಸಾರದಲ್ಲಿ ಕನಕದಾಸಿದ್ರಲ್ಲ ಹರಿಭಕ್ತ ಸಾರದ ಮುಂದೆ ತರ್ತೇನೆ, ಹರಿಭಕ್ತ ಸಾರ ಓದಬೇಕು ನೋಡೋಣ ಅದು ಭಾವನೆ. ಅಲ್ಲೂ ಎಲ್ಲ ಭಾಳ ಚೆನ್ನಾಗಿದೆ. ಅವನು ಈಗ ಕೇಶವನ ಮೇಲೆ ಕನಕದಾಸರು ಭಗವದ್ಗೀತೆ ಬಂದ ತಕ್ಷಣ ಕನಕದಾಸರು ಬರ್ತಾ ಇದ್ದಾರೆ, ಆಮೇಲೆ ನಿಲ್ಲಿಸ್ಕೊಂಡು ಹೇಳ್ತೇನೆ. ಅಲ್ಲೂ ಭಾಳ ಚೆನ್ನಾಗಿದೆ ಹರಿಭಕ್ತಿ ಸಾರ. ಅದರಿಂದ ಇಲ್ಲಿ ಅವನೇನು ಹೇಳ್ತಾನೆ, ಕೃಷ್ಣ ನಾನು ಅವನು ನಾನು ಅವನಲ್ಲಿದ್ದೇನೆ, ಅವನು ನನ್ನಲ್ಲಿದ್ದಾನೆ ಅಂತಂದರೆ ನಾನು ಅವನ ಬಗ್ಗೆ ಚಿಂತಿಸ್ತೇನೆ, ನೀನು ನನ್ನ ಬಗ್ಗೆ ಧ್ಯಾನ ಮಾಡಿ ಸಾಕು, ನಾನು ನಿನ್ನ ಚಿಂತನೆಯನ್ನು ನಾನು ಮಾಡ್ತೇನೆ. ಅದು ಹೇಳಿ ಮುಂದಿನ ಎರಡು ಶ್ಲೋಕ ಭಾಳ ಮುಖ್ಯ. ಇದು ಪ್ರಿಲು, ಇದು ಇಂಟ್ರಡಕ್ಷನ್. ಅಪಿಚೇತ್ ಸುದುದಾಚಾರೋ ಭಜಂತೆ ಮಾಮನನ್ಯ ಭಾಗ್ ಸಾಧುರೇವ ಸ ಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಏನು ಹೇಳ್ತಾ ಇದ್ದಾನೆ ಇಲ್ಲಿ ಕೃಷ್ಣ, ಅಲ್ಲಿ ಯೋಗ ಪ್ರಶ್ನನ ಬಗ್ಗೆ ವರ್ಣನೆಯನ್ನು ಕೊಟ್ಟ ಭಗವಂತ. ಇಲ್ಲಿ ಅಪಿಚೇತ್ ಈಗ ಒಂದು ಪ್ರಶ್ನೆ, ಒಬ್ಬ ವ್ಯಕ್ತಿಯ ನಡವಳಿಕೆ ಜೀವನ ಚೆನ್ನಾಗಿಲ್ಲ, ಚಾರಿತ್ರ್ಯ ಚೆನ್ನಾಗಿಲ್ಲ ಅಂತ ಎಲ್ಲಿವರೆಗೆ ಹೇಳ್ಬೋದು, ಚಾರಿತ್ರ್ಯವೇ ಚೆನ್ನಾಗಿಲ್ಲ ರೀ. ಅಪಿಚೇತ್ಸು ದುರಾಚಾರು, ಆದರೆ ಎರಡನೇ ಹಂತ ಭಜತೆ ಅನನ್ಯ ಭಾಗ್ ಮಾಮ್, ಯಾರನ್ನ ನನ್ನನ್ನು ಅನನ್ಯನಾಗಿ ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸ್ತಾ ಇದ್ದಾನೆ. ಈಗ ಇವತ್ತಿಂದ ಈ ಕ್ಷಣದಿಂದ 40-50 ವರ್ಷ ಜೀವನ ಚೆನ್ನಾಗಿರಲಿಲ್ಲ, ಇವತ್ತಿನಿಂದ ಬದಲಾಯಿಸ್ಕೊಂಡಿದ್ದಾನೆ. ಅವಾಗ ಅವನು ಹೇಳ್ತಾನೆ ಸಾಧುರೇವ ಸ ಮಂತವ್ಯ, ಮಂತವ್ಯ ಅಂತ ಭಾವಿಸ್ಬೇಕು, ಅವನು ಸಾಧು ಅಂತ ಭಾವಿಸ್ಬೇಕು. ಯಾಕೆ, ಸಮ್ಯಕ್ ವ್ಯವಸ್ಥಿತೋ ಹಿ, ಅವನ ಸಂಕಲ್ಪ ಶುದ್ಧಿ ಆಯ್ತಲ್ಲಪ್ಪ. ಎಂಥ ಗ್ರೇಷಿಯಸ್ ಪಾಯಿಂಟ್ ರೀ ಇದು, ಎಂಥ ಗ್ರೇಸ್ ಕೊಡ್ತಾ ಇದ್ದಾನೆ ನೋಡಿ ಇಲ್ಲಿ. ಶರಣಾಗತ ಸೇವಕ ತೋಷ ಕರೀಮ್ ಹೇಗೆ ಆಗ್ತಾ ಇರೋದು, ಯಾವ ಗ್ರೇಸ್ ಪಾಯಿಂಟ್ ಮೇಲೆ, ಅತ್ಯಂತ ದುರಾಚಾರಿ ಆದವನು ಕೂಡ ಅವನು ಸಂಕಲ್ಪ ಶುದ್ಧಿ ಆದ ಕ್ಷಣದಿಂದ ಸಾಧುವಾಗ್ಬಿಟ್ಟ. ಸಾ ಅಪಿಚೇತ್ ದುರಾಚಾರೋ ಭಜಂತೆ ಮಾಮನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ. ಈ ಕ್ಷಣದಿಂದ ಅವನೇನ ಈಗ ಒಂದು ಸಂಕಲ್ಪ ಶುದ್ಧಿ ಆದದ್ದರಿಂದ ಅವನು ಕೂಡ ಸಾಧುರೇವ ಸ ಮಂತವ್ಯ ಸಹ ಮಂತವ್ಯ ಸಾಧು ಏವ, ಅವನನ್ನು ಸಾಧು ಅಂತಲೇ ಭಾವಿಸ್ಬೇಕು, ಅಸಾಧು ಅಂತ ಹೇಳ್ಬೇಡ. ಈ ದೃಷ್ಟಿಯಿಂದ ಋಷಿ ಮೂಲ ನದಿ ಮೂಲ ನೋಡಬೇಡ ಅಂತ ಕನ್ನಡದಲ್ಲಿ ಗಾದೆ ಇರುತ್ತೆ. ಯಾವ ಗಾದೆ, ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ, ಮಾತ ಮೇಲೆ ಋಷಿ ಮೂಲ ನದಿ ಮೂಲ ನೋಡಬೇಡ ಅಂತ ಹೇಳಿತ್ತು. ವಾಲ್ಮೀಕಿ ಮಹರ್ಷಿಗಳು ಮೂಲ ನೋಡೋಕೆ ಹೋದರೆ ಹೆಚ್ಚು ಕಡಿಮೆ ಆಗಿಬಿಡ್ತದೆ, ರತ್ನಾಕರ ಯಾರು ಹೊಡೆದಾಡ್ತಾ ಇದ್ದ ಅವನು. ಆದ್ದರಿಂದಲೇ ಯಾವಾಗ ಅವನು ಬದಲಾಯಿಸ್ಕೊಂಡ್ಬಿಡ್ತಾನೋ ಆಗ ಅವನ ಸಂಕಲ್ಪಗಳು ಶುದ್ಧಿ ಆದಾಗ ಅವನೇ. ನಮ್ಮ ಗಿರೀಶ್ಚಂದ್ರ ಘೋಷ್ ಜೀವನದಲ್ಲಿ ಒಂದು ಘಟನೆ ಬರುತ್ತೆ ನೋಡಿ, ಏನು ಚೆನ್ನಾಗಿದೆ. ಅವನು ಸ್ನೇಹಿತರೊಂದಿಗೆ ಹೋಗ್ತಾ ಇರ್ತಾನಲ್ಲ, ಆಗ ಅವನು ಹಿವಸೆ ಬಹುಮಿಯನ್ ಏನೇನು ರಫಿಯನ್ ಅಂತ ಇದು ಸಾಧ ನಾವು ಉಪಯೋಗಿಸಿದಂಥ ಪದ ಬಹುಮಿಯನ್ ಅಂದರೆ ಬೇರೆ ಅರ್ಥ ಆಗೋದಿಲ್ಲ ನಿಮಗೆ. ರಫಿಯನ್ ಅಂದರೆ ಏನು ರೌಡಿ ಅಂತ. ಹೊಡೆದಾಡೋದು ಅವನೊಂದು ಗ್ರೂಪ್ ಇತ್ತು, ಆ ಏರಿಯಾ ಅವರೆಲ್ಲ ಬಂದು ಹೊಡೆದ ಇವನು ಆ ಏರಿಯಾಗ ಹೊಡೆದು ಹೋಗ್ತಾಯ್ತ. ಅದರಿಂದ ಆ ಥರ ಇದ್ದ ವ್ಯಕ್ತಿ ಒಂದ್ಸಲ ಏನಾಗುತ್ತೆ ಹೇಳಿ, ಅವನೆಲ್ಲೋ ಕೆರೆನಲ್ಲೇನೋ ಸಿಕ್ಕಾಕೊಂಡ್ಬಿಡ್ತಾನಲ್ಲ. ಅವಾಗ ಈ ಸ್ನೇಹಿತರು ಭಾಳ ಕಷ್ಟಪಟ್ಟು ಅವ್ನಿಗೆ ಎತ್ತಲಿಕ್ಕೆ ಹೋಗ್ತಾರೆ, ಆಗೋದಿಲ್ಲ, ಸರಿಯಾದ ಆಧಾರ ಸಿಕ್ಕೋದಿಲ್ಲ, ಈ ಮೇಲೆ ಹೇಳಲಿಕ್ಕೆ ಆಗೋದಿಲ್ಲ ಗಿರೀಶನಿಗೆ. ಆಗ ಅವನೇನು ಮಾಡ್ತಾರೆ, ಸ್ನೇಹಿತರಲ್ಲಿ ಹೇಳ್ತಾರೆ ಅವನು ಭಗವಂತನ ನಂಬ್ತಾ ಇರಲಿಲ್ಲ, ಪರಮಹಂಸರ ಸಂಪರ್ಕ ಬರೋವರೆಗೂ ಅವ್ನು ಭಗವಂತನ ಇರಲಿಲ್ಲ ಅವನ ಜೀವನದಲ್ಲಿ. ಅವನೇನು ಮಾಡ್ದ, ಸ್ನೇಹಿತರು ಹೇಳ್ತಾರೆ ನೋಡಪ್ಪ ಭಗವಂತನ ಪ್ರಾರ್ಥನೆ ಮಾಡಿಬಿಡೋ, ಉಳಿದ್ರೆ ಉಳಿತಿ ಇಲ್ಲಾಂದ್ರೆ ಹೋಗ್ತಿ, ಅಟ್ಲೀಸ್ಟ್ ಒಂದ್ಸಲ ಟ್ರೈಯಲ್ ಒಂದು ಟ್ರೈ ಮಾಡು ಅಂತ, ಎ ಪಾಸಿಟಿವ್ ಟ್ರೈ.
ಅದಕ್ಕೆ ಅವನೇನು ಮಾಡ್ದ, ಸರಿ ಭಗವಂತ ನೀನಿದ್ರೆ ನನ್ನ ಕಾಪಾಡು ಅಂತ ಹೇಳ್ದೆ. ಅಷ್ಟೊತ್ತಿಗೆ ಸರಿಯಾಗಿ ಯಾವುದೋ ಒಂದು ದಾರನೋ ಅದು ಗಿಡದ ಒಂದು ಬೇರ್ ಸಿಗ್ತದೆ, ಹಿಡ್ಕೊಂಡು ಮೇಲೆ ಬಂದ್ಬಿಡ್ತಾನೆ. ಆಗ ಅವನೇನು ಹೇಳ್ತಾನೆ ಗೊತ್ತೇನು, ಅದೇ ಆ ಶಕ್ತಿಯ ಒಂದು ವಿಶೇಷತೆಯೇ ಇದು ಸ್ವಾರಸ್ಯ ಇರ್ತದೆ. ಅವನೇನು ಹೇಳ್ತಾನೆ, ನಾನು ದುರ್ಬಲನ ಅವಸ್ಥೆಗೆ ಅಂದರೆ ನಾನು ದೌರ್ಬಲ್ಯಕ್ಕೆ ಒಳಗಾಗಿ ಭಗವಂತನ ಸ್ಮರಣೆ ಮಾಡಿದೆ, ಮುಂದೆ ಎಂದಾದರೂ ಸ್ಮರಣೆ ಮಾಡಿದ್ರೆ ಶಕ್ತಿಯುತನಾಗಿ ಸ್ಮರಣೆ ಏನು ಮಾಡ್ತೇನೆ, ನಾಟ್ ಡ್ಯೂ ಟು ವೀಕ್ನೆಸ್ ಅನ್ನೋ ಸಂಕಲ್ಪ ಮಾಡ್ತಾನೆ. ಅದಕ್ಕೆ ಪರಮಹಂಸ ಹತ್ರ ಬಂದಿದ್ದು ಅವನು. ಪರಮಹಂಸ ಹತ್ರ, ವಿವೇಕಾನಂದ ಹತ್ರ, ಶ್ರೀಮಹತಿಯವ್ರ ಹತ್ರ ಬರಬೇಕು. ಸ್ವಲ್ಪ ಸಬಲರಾಗಬೇಕು ನಾವು, ಶಕ್ತಿ ಶಕ್ತಿ ಬೇಕು. ಅದರಿಂದ ಅವನು ಅದು ಆ ಮಾತು ಹೇಳ್ತಾನೆ, ನಾನು ಈ ದೌರ್ಬಲ್ಯದಿಂದ ಕರೆದೆ, ಛೇ ಭಗವಂತನ ನಾನು ಇನ್ನೆಲ್ಲೂ ದೌರ್ಬಲ್ಯದಿಂದ ಕರೆಯೋದಿಲ್ಲ ಅಂತ ಹೇಳ್ತಾನೆ. ಅದು ಭಕ್ತನ ವಿಶೇಷತೆ. ಯಾಕೆ ಮುಂದಿನ ಶ್ಲೋಕದಲ್ಲಿ ಭಾಳ ಚೆನ್ನಾಗಿ ಕೃಷ್ಣ ಹೇಳ್ತಾನೆ, ಇದನ್ನೆಲ್ಲ ನಿಧಾನಕ್ಕೆ ಓದಿ, ನಾನು ಐ ಎಮ್ ಓನ್ಲಿ ಗಿವಿನ್ ದ ಲಿಂಕ್ಸ್. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶ್ವಶ್ಚಾಂತಿ ನಿಗಚ್ಚತಿ. ಕ್ಷಿಪ್ರಂ ಅಂದರೆ ತಕ್ಷಣ, ಯಾವಾಗ ಅವನು ಸಂಕಲ್ಪ ಶುದ್ಧವಾಗಿ ಕನ್ವಿಕ್ಷನ್ ವಿತ್ ಕನ್ವಿಕ್ಷನ್ ಅಂದ್ರೆ ಇವತ್ತೊಂದು ಸಂಕಲ್ಪ ಮಾಡಿ ನಾಳೆ ಒಂದು ಸಂಕಲ್ಪ ಮಾಡಿ ನಾಡಿದ್ದು ಮುರಿಯೋ, ನಮ್ಮ ಸಂಕಲ್ಪದ ಬಗ್ಗೆ ಹೇಳ್ತಾ ಇಲ್ಲ, ಭಕ್ತನ ಸಂಕಲ್ಪದ ಬಗ್ಗೆ ಭಗವಂತ ವರ್ಣಿಸ್ತಾ ಇರೋದು. ಆದ್ದರಿಂದ ಅಂಥ ಪರಿಸ್ಥಿತಿ ಏನಿದೆ, ಕ್ಷಿಪ್ರಂ ಭವತಿ ಧರ್ಮಾತ್ಮ, ತಕ್ಷಣವೇ ಅವನು ಧರ್ಮಾತ್ಮನಾಗ್ಬಿಡ್ತಾನಂತೆ. ಶಶ್ವಾಂತಿ ನಿಗಚ್ಚತೆ, ತಕ್ಷಣ ಅವನು ಶಾಂತಿಯನ್ನು ಹೊಂತಾನೆ. ನಿಮ್ಗೇನಾದರೂ ಪ್ರಶ್ನೆ, ನಮ್ಗೆ ಯಾಕೆ ಶಾಂತಿ ಸಿಗ್ತಾ ಇಲ್ಲ, ಕ್ಷಿಪ್ರಂ ಭವತಿ ಧರ್ಮಾತ್ಮ ಅಂದರೆ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ ಇಲ್ಲ, ವ್ಯವಸ್ಥಿತವಾದ ಮನಸ್ಸಲ್ಲ ಅಂತ ಭಾವಿಸ್ಕೊಂಬಿಡಿ. ಅಂದರೆ ಏನು, ಸಂಕಲ್ಪ ಶುದ್ಧವಾಗಿಲ್ಲ ಅಂತ ಅಷ್ಟೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಾಂತಿ ನಿಗಚ್ಚತಿ ಕೌಂತೆಯ ಪ್ರತಿಜಾನೀತಿ ನಮೇ ಭಕ್ತ ಪ್ರಣಶ್ಯತಿ. ಈವಾಗ ಹೇಳೋದು ಕೃಷ್ಣ ಹೇಳಕ್ಕೆ ಇಷ್ಟು ಹಿಂದಿನ ಮಾತಿದೆ, ಎಲ್ಲ ಭೂತರಲ್ಲಿದ್ದೇನೆ ಅಂತ ಹೇಳ್ಕೊಂಡು ಬಂದು ಕೊನೆಗೆ ತಕ್ಷಣ ಧರ್ಮಾತ್ಮನಾಗ್ತಾನೆ. ಏ ಕ್ಷಣಕ್ಕೆ ಶಾಂತಿಯನ್ನು ಯಾವಾಗಲೂ ನೆನ್ಪಿಟ್ಕೋ, ಶಾಂತಿಯನ್ನು ಹೊಂತಾನೆ. ಇದಾದರೆ ಏನು, ನಮೇ ಭಕ್ತ ಪ್ರಣಶ್ಯಂತಿ, ನನ್ನ ಭಕ್ತ ಯಾವತ್ತೂ ನಾಶವಾಗುವಂಥದ್ದೇ ಇಲ್ಲ. ಅದು ಶರಣಾಗತ ಸೇವಕ ತೋಷಕರಿ, ಎಷ್ಟು ಚೆನ್ನಾಗಿದೆ ಗೊತ್ತೇನೆ. ಇದೆಲ್ಲ ನನ್ನ ನಾನೊಬ್ರು, ಈಗ ಇದು ಗಿರೀಶ್ ಚಂದ್ರಘೋಷ್ ನೀವು ಓದಿದ್ದೀರಿ, ನಮ್ಮ ಬುದ್ಧನ ಜೀವನದಲ್ಲಿ ಅಂಗುಲಿಮಾಲ್ ಕತೆ ಓದಿದ್ದೀರಿ, ಕೃಷ್ಣ ಜೀವನದಲ್ಲಿ ಎಲ್ಲರೂ ಬರ್ತಾರೆ. ನಾವು ಕಂಡಂಥ ಬಾಲಕ ಸಂಘ ಮತ್ತು ಈಗ ಈ ಮೂರು ವರ್ಷದಿಂದ ಕಂಡಂಥ ಒಬ್ಬ ವ್ಯಕ್ತಿ ಬಗ್ಗೆ ನಿಮಗೆ ಹೇಳ್ತೇನೆ. ಉತ್ತರ ಕರ್ನಾಟಕದಲ್ಲಿ ಜಾಗ ಎಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ, ಈ ಹೆಸರು ಗೊತ್ತಾಗದೇ ಇರಲಿ ಅನ್ನೋ ದೃಷ್ಟಿಯಿಂದ ಅಷ್ಟೇ. ಉತ್ತರ ಕರ್ನಾಟಕದಲ್ಲಿ ಧಾರವಾಡದಿಂದ ಅಲ್ಲಿ ಒಂದು 20 ಮೈಲಿ ದೂರ ಒಳಗಡೆ ಹೋದರೆ ಒಂದು ಕುಗ್ರಾಮ, ಅಲ್ಲಿ ಒಬ್ಬ ವ್ಯಕ್ತಿ ಇದ್ದರು. ಅವರು ಹೀಗೆ ನಮ್ಮ ಗಿರೀಶ್ ಚಂದ್ರ ಘೋಷ್ ಜೊತೆಯವರವರು, ಭಾಳ ಒಂದು ರೌಡಿ ರಫಿಯನ್. ಆ ವ್ಯಕ್ತಿ ಜೀವನ ಚೆನ್ನಾಗಿರಲಿಲ್ಲ, ಯಾವ ಬಹುಶಃ ಅವರು 50ನೇ ವಯಸ್ಸಿನಲ್ಲೋ 45-50ನೇ ವಯಸ್ಸಿನಲ್ಲಿ ಅಕಸ್ಮಾತ್ ಶ್ರೀರಾಮಕೃಷ್ಣ ವಚನವೇದ ಸಿಕ್ತು. ಎಷ್ಟೋ ಜನಕ್ಕೆ ಸಿಗುತ್ತೆ, ಎಲ್ಲರಿಗೂ ಆಗೋದಿಲ್ಲ, ಇದು ಸ್ವಾರಸ್ಯ ಇದೆ, ಅದರಲ್ಲೂ ಒಂದು ಸ್ವಾರಸ್ಯ ಇದೆ. ಆದರೆ ಇವರಿಗೆ ಅದು ಒಂದು ಸ್ವಾರಸ್ಯ, ಈ ಬೇರೆ ರೀತಿಯಾದ ಒಂದು ಜೀವನ ನಡೆಸ್ಕೊಂಡು ಶೈಲಿಯಲ್ಲಿ ಇರ್ತಾರಲ್ಲ, ಅವ್ರಿಗೆ ಒಂದು ತಮ್ಮ ನಡವಳಿಕೆಯಲ್ಲಿ ಒಂದು ಶಕ್ತಿ ಇರ್ತದೆ. ಆದ್ದರಿಂದ ಈವನ್ ಆ ಶಕ್ತಿಯುತನಾದ ಕಳ್ಳನಿಗೆ ನಾನು ಗೌರವಿಸ್ತೇನೆ ಅಂತ ವಿವೇಕಾನಂದಕ್ಕೆ ಹೇಳಿತಾನೆ. ಕಳ್ಳನಾದವನು ಗೌರವಿಸ್ತೀನಿ ಅಂತ ಹೇಳಿ, ಶಕ್ತಿ ಉಳ್ಳಂತಹ ಕಳ್ಳನಿಗೆ, ಆ ಕ್ಯಾಟಗರಿಗೆ ಬರೋರು ಈ ವ್ಯಕ್ತಿ. ಅವರು ಜೋರು ಜೋರಾಗಿದ್ದರು, ಅವರು ಭಾಳ ಕುಗ್ರಾಮ ಏನಂತ ಈಗಲೂ ಕೂಡ ನೀವು ನಗ ಬೆಂಗಳೂರಿಂದ ಸ್ವಲ್ಪ ನಮ್ಮ ಶಿವನಹಳ್ಳಿ ನೋಡಿಪ್ಪ, ಇನ್ನೂ 7ನೇ ಕ್ಲಾಸ್ ಇಟ್ಕೊಂಡು ಕೂತಿದ್ದೀವಿ ನಾವು. 1984 ವಿ ಸ್ಟಾರ್ಟೆಡ್ ದ ಫ್ಯಾಮ್ ಆ್ಯಂಡ್ ರಿಲೀಫ್ ಇನ್ 1984, ಇವತ್ತಿಗೂ ಇನ್ನು 7ನೇ ಕ್ಲಾಸ್, ಅದು ಕನ್ನಡ ಮೀಡಿಯಂ. ಈಗ ಒಂದು CBSE ಮಾಡಬೇಕು ಅಂತೇಳಿ ಎಲ್ಲ ಹಿಂಗೆ ಹಿಂಗೆ ತಿಂಗಾಡ್ತಾ ಇದ್ದಾರೆ. ಆ ಮಕ್ಕಳಿಗೆ ಇಂಗ್ಲೀಷ್ ಬರಲ್ಲ, ಮ್ಯಾಥಮೆಟಿಕ್ಸ್ ಬರಲ್ಲ. 2018 ಇದ್ದೀವಿ ನಾವು, ಆಫ್ಟರ್ ಆಲ್ 35 ಕಿಲೋಮೀಟರ್ಸ್ ಫ್ರಮ್ ಬ್ಯಾಂಗ್ಳೂರ್. ಆನೆ ಕಾಟ, ಕರಡಿ ಕಾಟ, ಚಿರತೆ ಕಾಟ. ಅದರಿಂದ ಹೋದ್ವಾರನು ಒಬ್ಬ ಜೈಪುರ ದೊಡ್ಡಿಲಿ ತೀರು ಹೋದ ಒಬ್ಬ, 1 ತಿಂಗಳ ಹಿಂದೆ. ಅಲ್ಲಿ ಇವು ಈ ಧಾರವಾಡದಿಂದ ಮುಂದೆ ಆ ಕುಗ್ರಾಮದಲ್ಲಿ ಏನು ವ್ಯವಸ್ಥೆ ಇಲ್ಲ, ಇವು ಜೀವನನ ಚೆನ್ನಾಗಿರಲಿಲ್ಲ. ಇವರಿಗೆ ಒಂದು ರಾಮಕೃಷ್ಣ ವಚನ ವೇದ ಸಿಕ್ತು. ಯಾವಾಗ ನನಗೆ ನೆನಪಿರೋಂಗೆ, ಬಹುಶಃ ರಾಮಕೃಷ್ಣ ವಚನ ವೇದ ಸ್ವಾಮೀಜಿದು ಅಲ್ಲ ಅನ್ಸುತ್ತೆ, ನಂಗೆ ನೆನಪಿರೋಂಗೆ ವಚನ ವೇದ ಯಾವಾಗ ಸಿಕ್ತೋ ಅವ್ರಿಗೆ ಏನೋ ಒಂದು ಒಳಗಡೆ ಸಂಪೂರ್ಣ ಪರಿವರ್ತನೆ ಪ್ರಾರಂಭ. ಇಲ್ಲ ಇಲ್ಲ, ನನ್ನ ಜೀವನ ಹೇಗಿದೆ, ಪರಮಹಂಸರು ಏನು ಹೇಳ್ತಾ ಇದ್ದಾರೆ, ನಾನು ಸರಿ ಇಲ್ಲ. ಸರಿಗೇನು, ಸಂಪೂರ್ಣವಾಗಿ ತಮ್ಮ ಜೀವನವನ್ನು ಬದಲಾಯಿಸ್ಕೊಂಬಿಟ್ರೆ. ಆ ಕ್ಷಣದಿಂದ ಅವರು ಬಿಳಿ ಬಟ್ಟೆನೇ ಉಡ್ಲಿಕ್ಕೆ ಶುರು ಮಾಡಿದ್ರು. ಅಲ್ಲಿವರೆಗೂ ಬೇರೆ ರೀತಿ ಇದ್ದರು, ಬಿಳಿ ಪಂಚೆ, ಖಾದಿ, ಇದು ಗಾಂಧಿ ಅಂತ, ಬಿಳಿ ಖಾದಿ ಜುಬ್ಬ, ಬಿಳಿ ಶರ್ಟು. ಆಮೇಲೆ ಏನು ಮಾಡಿದ್ರು, ಇದು ಹುಡ್ಕೊಂಡ್ರು ಎಲ್ಲಿ ಇದ್ರದ್ದು ಮೂಲ ಏನು, ಓ ಬೆಂಗಳೂರು ರಾಮಕೃಷ್ಣ ಆಶ್ರಮ. ಅಲ್ಲಿ ಏನು ಮಾಡ್ತಾರೆ, ಪ್ರತಿ ದಿವಸ ಬೆಳಗ್ಗೆ ಶ್ರೀರಾಮಕೃಷ್ಣಗೆ 5 ಗಂಟೆ ಆರತಿ ಆಗ್ತದೆ, ಪೂಜೆ ನಡೆಯುತ್ತೆ, ಸಾಯಂಕಾಲ ಪ್ರತಿನಿತ್ಯ 7 ಗಂಟೆಗೆ ಭಜನೆ ಆಗ್ತದೆ.
ಸರ್ ಈಗೇನು ಮಾಡ್ದು, ನಾನು ಇಲ್ಲಿ ಅದೇ ಕ್ರಮ ಪ್ರಾರಂಭ ಮಾಡ್ತೀನಿ. ಅವ್ರು ಕೆಲಸಕ್ಕೆ ಹೋಗ್ತಾರೆ. ಆದರೆ ಅವ್ರೇನು ಮಾಡಿದ್ರು, ತಮ್ಮ ಇರತಕ್ಕಂಥ ಕೋಣೆಯ ಮಾಡಿ ಮೇಲೆ ಅವರು ಆ ಕುಗ್ರಾಮದಲ್ಲಿ ಬೆಳಗ್ಗೆ ಆರತಿ ಪ್ರಾರಂಭ ಮಾಡಿದ್ರು. ಪ್ರತಿನಿತ್ಯ ಬೆಳಗ್ಗೆ ಇಲ್ಲಿ ಪುರುಷೋತ್ಮಜಿ ಮಾರ್ ಕ್ಯಾಸೆಟ್ ತೊಗೊಂಡು ಹೋದ್ರು ಅವರು, ತೊಗೊಂಡು ಹೋಗ್ಬಿಟ್ಟು ಅವ್ರ ಖಂಡನ ಆಮೇಲೆ ಭಜನೆ ಮೂರು ಮಾಡಿಸೋದು. ಸರಿ, ಇದು ಪ್ರಾರಂಭ ಮಾಡಿದ್ರು. ಆಮೇಲೆ ಅವ್ರಿಗೇನು ಅನಿಸ್ತು ನೋಡಿ, ಇದಕ್ಕೆ ಯಾರಿಗೆ ಆತ್ಮವಿಶ್ವಾಸ ಇರ್ತೋ ಅವನು ಇನ್ನು ನಾಲ್ಕು ಜನ ಆತ್ಮವಿಶ್ವಾಸನ ಜಾಗೃತಿ ಮಾಡ್ಬೋದು. ನಮಗೆ ಕನ್ವಿಕ್ಷನಲ್ಲಿ ಡೌಟ್ಸ್ ಇದ್ದರೆ ವಿ ಆರ್ ಕನ್ಫ್ಯೂಸ್ಡ್, ಅದಕ್ಕೆ ಮಾತಾಡೋಕೆ ಹೋಗಲ್ಲ. ಯಾರು ಕನ್ಫ್ಯೂಷನ್ ಇರ್ತಾರೋ ಅವರು ಎದ್ದು ಮಾತಾಡಲ್ಲ. ಇವ್ರಿಗೆ ಯಾವಾಗಲೂ ಒಂದು ಸಿಕ್ತೋ, ಆ ಕಡೆಯಿಂದ ಈ ಕಡೆ ಬಂದ್ರಲ್ಲ ಶಕ್ತಿ ಇದೆ, ಈ ಹಳ್ಳಿಯವ್ರಿಗೆಲ್ಲ ಈ ದಾರಿಗೆ ತರಬೇಕು ಅಂತ ತಗೊಂಡ್ರು. ಈಗ ನಾನು ಪರಿವರ್ತನೆ ಆಗ್ತಾ ಇದ್ದೇನೆ, ಇವ್ರನ್ನೆಲ್ಲ ಪರಿವರ್ತನೆ. ಮೊದಲು ಎಲ್ಲಿಂದ ಪರಿವರ್ತನೆ ಪ್ರಾರಂಭ ಮಾಡೋದು, ವಯಸ್ಸಾದ್ಮೇಲೆ ಹೇಳಿ ಜಾಸ್ತಿ ಕೇಳೋದು. ಅಪರ್ಥ ಮಾಡ್ಕೊಬಿಡಿ, ಅದು ಬ್ರೈನ್ ಸ್ಟ್ರಕ್ಚರ್ ಹಂಗೆ, ಅದು ವೈರ್ ಆಗಿಬಿಟ್ಟಿರುತ್ತೆ, ಮತ್ತು ಅನ್ವೈರ್ ಮಾಡೋದು ಭಾಳ ಕಷ್ಟ. ಅದನ್ನ ಏನು ಯುವಕರು ಬಾಲಕರನ್ನು ಹೇಳ್ಕೊಂಡ್ರು ಅವರು. ಆ ಹಳ್ಳಿಲಿದ್ದಂಥ ಮಕ್ಕಳನ್ನೆಲ್ಲ ಪ್ರತಿ ದಿವಸ 7 ಗಂಟೆಗೆ ಆರತಿಗೆ ಬರಬೇಕು ಕೂರಿಸ್ಕೊಂಡ್ರು. ಆಮೇಲೆ ಏನು ಮಾಡೋದು, ಅಷ್ಟಕ್ಕೆ ಪುರುಷೋತ್ತಮ ಜಿ ಮಹಾರಾಜ ಸಂಪರ್ಕ ಬಂತು. ಸ್ವಾಮೀಜಿ ಇಲ್ಲಿಂದ ಎಲ್ಲ ಪುಸ್ತಕ ಕಳಿಸ್ಕೊಟ್ರು, ಅವ್ರು ಇದ್ದಿದ್ದು ನಮ್ಮ ಕ್ಯಾಸೆಟ್ಟು, ಲೆಕ್ಚರ್ ಸೀರೀಸು. ಪ್ರತಿ ಶನಿವಾರ ಇಲ್ಲಿ ವಚನ ವೇದ ಆಗ್ತಾಯಿತ್ತು, ಪ್ರತಿ ಮುಂದಿನ ಶನಿವಾರ ಅಲ್ಲಿ ವಚನ ವೇದ. ಮಕ್ಕಳನ್ನ ಕೂರಿಸಿ ಕೇಳಬೇಕು, ಅವ್ನು ಎದ್ದೋಗ್ತೀನಿ ನಿದ್ದೆ ಬರ್ತೀನಿ ಏನು ಬಂದರೂ ಬರಲ್ಲ, ಕೂತ್ಕೊಂಡು ಕೇಳು. ಇವರು ಒಂದು ಸಣ್ಣ ಆಶ್ರಮ ಪ್ರಾರಂಭ ಮಾಡಿಬಿಟ್ರು ಅಲ್ಲಿ, ಒಂದು ಸತ್ಸಂಗದ ಕೇಂದ್ರ ಮಾಡಿ 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 ಎಲ್ಲಿವರೆಗೂ ಬಂತು. ಕೊನೆಗೆ ಏನು ಮಾಡಿದ್ರು, ನಾವೆಲ್ಲ ಬ್ರಹ್ಮಚಾರಿ ಪೊನ್ನಂಪೇಟೆಯಲ್ಲಿ ಇದ್ದಾಗ ಬೇಸಿಗೆ ರಜಾ 2 ತಿಂಗಳು, ಆಮೇಲೆ ಈ ದಸರಾ ರಜಾ 1 ತಿಂಗಳು, ಆ ಹಳ್ಳಿಯ ಪ್ರತಿಯೊಬ್ಬ ವಿದ್ಯಾರ್ಥಿಯು ಪೊನ್ನಂಪೇಟೆಯಲ್ಲಿ 2 ತಿಂಗಳು ಇರಬೇಕು, 3 ತಿಂಗಳು ವರ್ಷದಲ್ಲಿ. ಅವರೆಲ್ಲ ನಮ್ಮ ಆಶ್ರಮದಲ್ಲಿ ಅವರು ಎಲ್ಲ ಕೆಲಸ ಮಾಡೋದು, ಊಟ ಮಾಡೋದು, ನಮ್ದು ಏನು ಕಾರ್ಯಕ್ರಮ ಪುರುಷೋತ್ಪನ್ನ ಸ್ಪೆಷಲ್ ರಿಕ್ವೆಸ್ಟು, ಬ್ರಹ್ಮಚಾರಿ ಜೊತೆನೇ ಇವ್ರು ಇಟ್ಕೋಬೇಕು ಸ್ವಾಮೀಜಿ. ಸ್ವಾಮೀಜಿ ವಾಸ್ ವೆರಿ ಲಿಬರಲ್ ಇನ್ ದೋಸ್ ಥಿಂಗ್ಸ್. ಹಾಗಾಗಿ ಅವರು ನಮ್ಮ ಜೊತೆನೇ ಇದ್ದರು, ನಮ್ಮ ಜೊತೆ ರೊಟೀನ್ ಫಾಲೋ ಮಾಡ್ತಾಯಿದ್ರು. ವರ್ಷಕ್ಕೆ 3 ತಿಂಗಳು ನಮ್ಮೊಟ್ಟಿಗೆ ಆ ಹುಡುಗರೆಲ್ಲ. ಹಾಗಾಗಿ ಏನಾಯಿತು, ಇವತ್ತು 15 ಜನ ಸ್ವಾಮಿಗಳಾದರು ಅಲ್ಲಿಂದ. ಒಬ್ಬ ಧಾರವಾಡದ ಕುಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ರಫಿಯನ್ನೇ ರೌಡಿ ಗಾಟ್ ಕನ್ವರ್ಟೆಡ್ ಆ್ಯಂಡ್ ಹೀ ಕ್ರಿಯೇಟೆಡ್ 15 ಸ್ವಾಮೀಸ್, ನಾಟ್ ಮೈ ಎ ಸ್ವಾಮಿ. ಕೊನೆಗೆಲ್ಲಿಗೆ ಹೋಯಿತು, ಅವರೂ ಸನ್ಯಾಸ ತೊಗೊಂಡ್ಬಿಟ್ರು. ಅವರೊಂದು ಆಶ್ರಮ ಬಿಜಾಪುರದ ಹತ್ರ ಒಂದು ಆಶ್ರಮ ಮಾಡ್ಕೊಂಡಿದ್ರು. 3 ವರ್ಷದಿಂದ ನಾನು ಹಾವೇರಿಯಲ್ಲಿ ಉಪನ್ಯಾಸ ಮಾಡ್ತಾ ಇದ್ದೆ, ಬೆಳಗ್ಗೆ 10 ಗಂಟೆಗೆ ಶುರುವಾಯಿತು, ಮಧ್ಯಾಹ್ನ 3:30 ಸೆಷನ್ನು, ಅದು ವರ್ಕ್ಶಾಪ್ ಇತ್ತು ಅಲ್ಲಿ. ಸೊ ಅಲ್ಲಿ ನಾನು 3:30 ಅಲ್ಲಿ ಏನು ಆವತ್ತು ಎಲ್ಲ ಸ್ವಾಮಿಗಳು ಇವರೆಲ್ಲ ನನ್ನ ಜೊತೆ ಇದ್ದರು, ಅವರೆಲ್ಲ ಹೊರಟೋಗ್ಬಿಟ್ರು. ಸ್ವಾಮಿಗಳೇ ಇವತ್ತು ಇಡೀ ಸೆಷನ್ ನಿಮ್ಮದೇ, ಉಪನ್ಯಾಸ ಮಾಡೋ ಆಸೆ ಇದ್ದರೆ ಎಲ್ಲ ಇವತ್ತು ಬೆಳಗ್ಗೆಯಿಂದ ಮಾತ್ರ ಮಧ್ಯಾಹ್ನದವರೆಗೂ ನೀವು ಒಬ್ಬರೇ ಮಾತಾಡಿ ಅಂತ ಬಿಟ್ಟು ಹೊರಟೋದ್ರು. ಅವರು ಅವತ್ತು ತೀರು ಹೋದರು 3 ವರ್ಷದಿಂದ ಹಾವೇರಿನಲ್ಲಿ. ಅಲ್ಲಿ ಅವರು ದೇಹವನ್ನು ಆಸ್ಪತ್ರೆಗೆ ಕೊಟ್ಬಿಟ್ರು. ಅವ್ರು ಹೇಳಿದ್ರು, ನಾನು ಸುಡಬೇಡಿ, ಕರ್ಮ ಮಾಡಬೇಡಿ, ಏನು ಮಾಡಬೇಡಿ, ಮೆಡಿಕಲ್ ಇದು ಕೊಡಿ ಅಂತ. ಯಾಕೆ, ಕ್ಷಿಪ್ರಂ ಭವತಿ ಧರ್ಮಾತ್ಮ ಶ್ವಶಚ್ಛಾತಿ ನಿಗಚ್ಚತಿ ಕೌಂತೆಯ ಪ್ರತಿ ಜಾನೇಹಿ ನಮೇ ಭಕ್ತ ಪ್ರಣಶ್ಯತಿ. ಇಲ್ಲೇ ನಮ್ಮ ಕಣ್ಮುಂದೆ ಒಂದು ಉದಾಹರಣೆ ಇದೆಯಲ್ಲ, ಇಲ್ಲೇ 3 ವರ್ಷದ ಹಿಂದೆವರೆಗೂ ಇದ್ದರು ಅವರು. ಎಲ್ಲಿಂದ ಪ್ರಾರಂಭ ಆಯಿತು ಅವ್ರ ಜೀವನ, ಅವರು ಅವ್ರಿಗೆ ನಮ್ಮ ಪೊನ್ನಂಪೇಟೆಗೆಲ್ಲ ಅವ್ರ ಮಕ್ಕಳನ್ನ ಬಿಡೋಕ್ಕೆ ಬರ್ತಾಯಿದ್ರು, ಕರ್ಕೊಂಡು ಹೋಗಿ ಬರ್ತಾಯಿದ್ರು, ಮಧ್ಯೆ ಅವ್ರ ಕೆಲಸ ಆಯ್ತು ಹೋಗ್ತಾರೆ. ಶ್ರೀರಾಮಕೃಷ್ಣ ಪದ ಉಪಯೋಗಿಸಿದ ತಕ್ಷಣ ಕಣ್ಣಲ್ಲಿ ನೀರು ಬಂದುಬಿಡ್ತಿತ್ತು ಅವ್ರಿಗೆ, ಮುಂದಿನ ಮಾತೇ ಬರಲ್ಲ ಅವ್ರಿಗೆ. ಆಗಿನ್ನೂ ನಾನು ನೋಡಿದಾಗ ಅವ್ರು ಇನ್ನೂ ಬಿಳಿ ಬಟ್ಟೆ ಹಾಕ್ಕೊಂಡಿದ್ರು. ಆಮೇಲೆ ಒಂದು 6-7 ವರ್ಷದ ಹಿಂದೆ ಸನ್ಯಾಸ ತೆಗೆದುಕೊಂಡಿದ್ದು. ಠಾಕೂರರ ಮಾತು ಅವರಿಗೆ ಬಂತಾ ಇದ್ರೆ, ವಚನವೇದ ಮಾತು ಬಂದರೆ, ಶ್ರೀರಾಮಕೃಷ್ಣ ಪದಗಳು ಉಪಯೋಗಿಸ್ಬಿಟ್ರೆ, ಶ್ರೀರಾಮಕೃಷ್ಣ ನಾಮವನ್ನು ಹೇಳಿದರೆ ಕಣ್ಣಲ್ಲಿ ನೀರು ಬರ್ತವ್ರು. ಯಾಕೆ, ಅವನೇ ಅಪಿಚೇತ್ ದುರಾಚಾರು ಭಜತೆ ಮಾಮನನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ. ಸಂಕಲ್ಪ ಶುದ್ಧಿ ಆಯಿತು ಅವನು, ಅದಕ್ಕೆ ಹೇಳಿದ್ನಲ್ಲ, ಆ ಶಕ್ತಿ ಮೂಡಿಸ್ಕೊಂಡ ಅವನು ಒಳಗಡೆ, ಇದೇ ಮಾರ್ಗಕ್ಕೆ ಬಂದ, ಅದೇ ಶಕ್ತಿಯುತವಾಗಿ ಮುಂದಕ್ಕೆ ಬಂದ. ಕ್ಷಿಪ್ರಂಭವತಿ ಧರ್ಮ ಅಂತ ಆ ಕ್ಷಣದಲ್ಲೇ, ತಕ್ಷಣ ಕಾಯೋ ವ್ಯವಧಾನ ಇಲ್ಲ ಅಲ್ಲಿ, ನಿಧಾನಕ್ಕಾಗತ್ರಿ, ನಾಳೆ ಆಗತ್ತೆ, ಜನ್ಮಾಂತರದಲ್ಲಾಗತ್ತೆ ಅಂತ ಕೃಷ್ಣ ಹೇಳಲೇ ಇಲ್ಲ. ಕ್ಷಿಪ್ರಂ, ಯಾವತ್ತು ಸಂಕಲ್ಪ ವ್ಯವಸ್ಥಿತೋ ಹಿ ಸಹ ಆಯಿತೋ, ವ್ಯವಸ್ಥಿತವಾದ ಸಂಕಲ್ಪ ಆಯಿತೋ, ಕ್ಷಿಪ್ರಂ ಭವತಿ ಧರ್ಮಾತ್ಮ, ಆ ಕ್ಷಣದಲ್ಲೇ ಅವನು ಧರ್ಮಾತ್ಮನಾಗ್ಬಿಟ್ಟ. ಇದಕ್ಕಿಂತ ಇನ್ನೇನು ಬೇಕು? ಈಗ ಕಡೆಯ ಅಧ್ಯಾಯಕ್ಕೆ ಬರ್ತೀನಿ, 18 ಮುಂದು ಬಂದು. ಅದೇನು, ಇಟ್ಸ್ ಎ ಜಿಸ್ಟ್ ಆಫ್ ವಾಟ್, ಈಗ ಕೃಷ್ಣ ಪರಮಾತ್ಮ ಇಷ್ಟರವರೆಗೂ ಏನೇನು ಹೇಳ್ಕೊಂಡು ಬಂದೋ ಅದನ್ನೆಲ್ಲ 18ನೇ ಅಧ್ಯಾಯದಲ್ಲಿ ಮುಖ್ಯವಾಗಿ ಸಮ್ಮರೈಸ್ ಮಾಡಿಬಿಡ್ತಾನೆ. ಯಾವಾಗಲೂ ಅಷ್ಟೇ, ಒಂದು ಉಪದೇಶ ಅಂತ ಬಂದಾಗ ಮುಖ್ಯವಾದದ್ದು ಮೊದಲು ಹೇಳಿಬಿಡ್ಬೇಕು. ಈಗ ಅಥಾತೋ ಬ್ರಹ್ಮ ಜಿಜ್ಞಾಸ ಶುರು ಮಾಡಿಬಿಟ್ವಿ ನಾವು, ಹೇಳಿ ಬ್ರಹ್ಮನ ಬಗ್ಗೆ ಮಾತಾಡ್ತಾ ಇದ್ದೀವಿ ರೀ. ಆಮೇಲೆ ಎಲ್ಲ ಹೇಳ್ಕೊಂಡು ಕೊನೆ 555ನೇ ಸೂತ್ರ ಕೊನೆ, ಬ್ರಹ್ಮಸೂತ್ರ ಕೊನೆ, ಆಮೇಲೆ ಅದಕ್ಕೆ ವ್ಯಾಖ್ಯಾನ ಹೇಳ್ಕೊಂಡು ಹೋಗಿ. ನೀವು ಮುಖ್ಯವಾದದ್ದು ಮೊದಲು ಹೇಳ್ಬಿಡ್ಬೇಕು. ಮುಖ್ಯವಾದ ಯಾವುದು? ಆತ್ಮತತ್ವ. ಸಾಂಖ್ಯ 2ನೇ ಅಧ್ಯಾಯದಲ್ಲಿ ಮೊದಲು ಆತ್ಮನ ವಿಚಾರವಾಗಿ ಹೇಳಿಬಿಟ್ಟೆ ಕೃಷ್ಣ.
ಆಮೇಲೆ ಭಕ್ತಿ, ಜ್ಞಾನ, ಯೋಗ, ವಿಭೂತಿ ಯೋಗ ಎಲ್ಲ ನಿಧಾನಕ್ಕೆ ಹೇಳೋಣ. ಮೂಲ ವಿಚಾರ ತಿಳ್ಕೊಂಬಿಡು. ಕಡೆಯದಾಗಿ ಮೋಕ್ಷ ಸನ್ಯಾಸ ಯೋಗ ಅಲ್ಲ, 18th chapter ಮೋಕ್ಷ ಸನ್ಯಾಸ ಯೋಗ. ಅಲ್ಲಿ ಏನು ಹೇಳ್ತಾನೆ ನಿಮಗೆಲ್ಲ ಕೇಳಿದರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಧ್ವಜ, ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಪ್ರತಿಯೊಂದು ಪದನೂ ಕೂಡ ಜೀರ್ಣಿಸ್ಕೋಬೇಕು ನಾವು. ಸರ್ವಧರ್ಮ, ನೀನು ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ, ಏ ಬ್ರಹ್ಮಚರ್ಯ, ಗೃಹಸ್ಥ್ಯ, ವಾನಪ್ರಸ್ಥಿ, ಸನ್ಯಾಸ, ಸರ್ವಧರ್ಮಾನ್ ಪರಿತ್ಯಜ್ಯ ಎಲ್ಲ ಬಿಟ್ಬಿಡೋ ಮನೆಯ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಈ ಎಲ್ಲ ಧರ್ಮವನ್ನು ಬಿಟ್ಟು, ಅದಕ್ಕೆ ದ ಐಡೆಂಟಿಫಿಕೇಷನ್ ವಿತ್ ದ ಬಾಡಿ, ಐಡೆಂಟಿಫಿಕೇಷನ್ ವಿತ್ ಮೈ ಪ್ರೊಫೆಷನ್, ಐಡೆಂಟಿಫಿಕೇಷನ್ ವಿತ್ ಮೈ ಜಾತಿ, ವಿತ್ ಸನ್ಯಾಸ ಕೂಡ ಬಿಡು ಅಂತ ಹೇಳ್ತಾ ಇದ್ದೆ ನಾನು. ಬಿಟ್ಬಿಡಿ ಎಲ್ಲಾನು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಮಾಂ ಏಕಂ ನನ್ನನ್ನೇ, ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅದಕ್ಕೆ ಆ ಇದು ಇದೆಯಲ್ಲ ಹೃದಯ ಬೃಂದಾವನ ವಚನ ವೇದದಲ್ಲಿ ಬರ್ತಲ್ಲ, ಹೃದಯ ಬೃಂದಾವನದಲ್ಲಿ ಆ ಹಾಡಿದೆಲ್ಲ ಬರ್ತಲ್ಲ, ಅಲ್ಲಿ ಅಲ್ಲಿ ಬೃಂದಾವನ ರಾಖಾಲನ ಪ್ರೇಮವೋ ಅಂತ ಕೊನೆಯ ಸಾಧನದಲ್ಲಿ ಬರ್ತದೆ. ಗೌರಾಂಗ್ ಸಾರಂಗದು ಗೌಡ್ ಸಾರಂಗ್, ಭಾಳ ಒಳ್ಳೆಯ ರಾಗ ಅದು. ಕೊನೆಯ ಸಾಲದು ರಾಗ ಮಾಲಿಕೆ ಅದು, ಕೊನೆಯ ಸಾಲ ಗೌಡ್ ಸಾರಂಗಲ್ಲಿ ನಿಲ್ತದೆ. ಅಲ್ಲಿ ಏನು ಒಂದು ಪದ ಬರ್ತ ಹೇಳು, ಗೋವರ್ಧನಗಿರಿಗೆ ಅಲ್ಲಿ ಅಲ್ಲಿ ಹಾಡು ಹೇಳ್ತಾರೆ. ಏನು ಗೋವರ್ಧನಗಿರಿ ಅಂದರೆ, ಗೋವರ್ಧನಗಿರಿ ನನ್ನ ಪಾಪರಾಶಿಯೇ ಗೋವರ್ಧನ, ಆದ್ದರಿಂದ ಭಗವಂತನಿಗೆ ಶರಣಾತನಾದಾಗ ಅವನು ಕೀರ್ಲು ಬರಲ್ಲ, ನನ್ನ ಪಾಪರಾಶಿ ತೆಗೆದುಬಿಡ್ತಾನಂತೆ ಶರಣಾಗತನಾದರೆ. ಅಹಂಕಾರ ಇಟ್ಟರೆ ಯಾವತ್ತೇ ಏನಕ್ಕೆ ಪ್ರಾರಂಭ ಮಾಡೋದು, ಇಂದ್ರಾದಿಗಳು ಅಹಂಕಾರ ಇರೋದ್ರಿಂದ ದೇವತೆಗಳ ಆರಾಧನೆ ನಿಲ್ಲಿಸ್ಬಿಡ್ತಾನೆ ಕೃಷ್ಣ, ಇನ್ನೂ ಬಾಲಕೃಷ್ಣ ಅವನು. ಆಗ ಗೋವರ್ಧನಗಿರಿ ಆರಾಧನೆ ಮಾಡಿ ಅಂತೇಳಿ ಗೋವರ್ಧನಗಿರಿಯನ್ನು ಎತ್ತಿಡ್ತಾನೆ. ಅದಕ್ಕೆ ಇಲ್ಲಿ ಈ ಅಲ್ಲಿ ಬೃಂದಾವನದಲ್ಲಿ ಆ ಹಾಡಲ್ಲಿ ವರ್ಣನೆ ಏನು ಬರ್ತದೆ, ಪಾಪದ ರಾಶಿ ಗೋವರ್ಧನಗಿರಿ ಕಿರಿ ಬರಲಲ್ಲಿ ಎತ್ತಿಡ್ತಾನೆ ಯಾವಾಗ ಶರಣಾಗತನ ಆದಾಗ. ಅದಕ್ಕೆ ಸರ್ವಧರ್ಮಾನ್ ಪರಿತ್ಯಜ್ಯ. ಶ್ರೀಕೃಷ್ಣ ಇದನ್ನು ಹೇಳಿ ಎರಡನೇ ಅದಾದಮೇಲೆ ಎರಡನೇ ಸ್ತೋತ್ರ, ಅದನ್ನ ನೆಕ್ಸ್ಟ್ ವೆರಿ ನೆಕ್ಸ್ಟ್ ಸ್ತೋತ್ರ ಏನು ಹೇಳಿದ್ರು, ನಾ ತಪಸ್ಕಾಯ ನಾ ಭಕ್ತಾಯ, ಏನು ಚೆನ್ನಾಗಿ ಹೇಳ್ತಾ ಇದ್ದಾನೆ, ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಅಂದರೆ, ನೋಡಪ್ಪ ಸರ್ವಧರ್ಮಾನ್ ಪರಿತ್ಯಜ್ಯ ಯಾರಿಗೆ, ತಪೋರಹಿತರಿಗೆ, ಅಭಕ್ತರಿಗೆ ಇದನ್ನು ಹೇಳಬೇಡ ಕೃಷ್ಣ ಅರ್ಜುನ ಅಂತ ಹೇಳ್ತಾನೆ. ಯಾರು ತಪಸ್ ಮಾಡಲ್ವೋ, ಯಾರು ಭಕ್ತರಲ್ವೋ, ಅವರಿಗೆ ಸರ್ವಧರ್ಮಾನ್ ಪರಿತ್ಯಜ್ಯ ಅನ್ವಯ ಆಗಲ್ಕೊಂಡು ಅವ್ರಿಗೆ ಇದನ್ನು ಹೇಳೋಕ್ಕೆ ಹೋಗ್ಬೇಡ ಅಂತ ಹೇಳ್ತಾನೆ. ನಾ ತಪಸ್ಕಾಯ ನಾ ಭಕ್ತಾಯ, ಅದನ್ನು ಅವನು ಪದ ಉಪಯೋಗಿಸ್ತಾನಲ್ಲಿ, ಇದನ್ನು ಈ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಹೇಳಬೇಡ. ಇಷ್ಟು ಭಗವದ್ಗೀತೆಯ ವಿಚಾರ. ನಾನು ಆದಷ್ಟು ಜಾಸ್ತಿ ವರ್ಣನೆ ಮಾಡೋಕೆ ಹೋಗಲಿಲ್ಲ, ಅದು ಕಡಿಮೆನೂ ಅಲ್ಲ, ಎಷ್ಟು ಬೇಕೋ ಸೂಕ್ತವಾಗಿ ಹೇಳಿದ್ದೀನಿ. ಯುಕ್ತಾಹಾರ ವಿಹಾರಸ, ಎಷ್ಟು ಯುಕ್ತವೋ ಅಷ್ಟು ಯುಕ್ತವಾಗಿ ಕೊಟ್ಟಿದ್ದೇನೆ. ಇಲ್ಲಿ ಶ್ರೀಮಾತೆಯವರ ಜೀವನದಲ್ಲಿ ಅಶೇಷ ಅಂದರು ಒಂದು ಘಟನೆ ಬರುತ್ತೆ. ಈಗ ಮಾತೆಯವ್ರದ್ದು ಒಂದು 4-5 ಘಟನೆ ಹೇಳಿ ಮುಗಿಸ್ತೇನೆ. ಅಶೇಷ ಅಂದರು ಶ್ರೀಮಾತೆಯವರ ಶಿಷ್ಯರು. ಅವರು ಶ್ರೀಮಾತೆಯವರ ಹತ್ರನೇ ಮಂತ್ರದೀಕ್ಷೆಯನ್ನು ಪಡೆದದ್ದು. ಶ್ರೀಮಾತೆಯವರು ಶರೀರ ಬಿಟ್ಟ ನಂತರ ಸ್ವಾಮಿ ಶಾರದಾನಂದರಿಗೆ ಅವರ ಸೇವಕರಾಗಿದ್ದರು, ಮುಖ್ಯವಾಗಿ ಸೆಕ್ರೆಟರಿ ಆಗಿದ್ದರು. ಆವಾಗ ಅವರು ಏನು ಮಾಡಿದ್ರು, ಶ್ರೀಮಾತೆಯವ್ರ ಮಂತ್ರದೀಕ್ಷೆ ಆಯಿತು, ಆಮೇಲೆ ಸನ್ಯಾಸ ಆಯಿತು, ಆಮೇಲೆ ಶರತ್ಮಾರ ಜೊತೆ ಇದ್ದಾರೆ. ಶರತ್ಮಾರದ ಕೂಡ ಆಮೇಲೆ ಮಾತೆಯವರು ಆದ ನಂತರ ಇವರು ಮಂತ್ರದೀಕ್ಷೆಯನ್ನು ಮುಂದುವರಿಸ್ತಾರಲ್ಲ, ಪ್ರೇಮ ಅಂದ್ರೆ ಒಬ್ಬರೇ ಕೊಡಲಿಲ್ಲ. ಈಶ್ವರ ಕೋಟಿಗಳಲ್ಲಿ ಪ್ರೇಮ ಅಂದ್ರೆ ಮಂತ್ರದೀಕ್ಷೆ ಕೊಡಲಿಲ್ಲ. ಯಾಕೆ, ವಿವೇಕಾನಂದ ಹೇಳಿದ್ರು ನೀವು ಕೊಡಬೇಡ ಅಂದ್ಬಿಟ್ಟು ಸ್ವಾಮೀಜಿ, ಅದರಿಂದ ಪ್ರೇಮ ಅಂದ್ರೆ ಕೊಡಲಿಲ್ಲ. ಇವರು ಶರತ್ ಮಹಾರಾಜು, ಇದಕ್ಕೆಲ್ಲ ಕಾರಣಗಳಿದೆ ಬೇರೆ ಬೇರೆ. ಈ ಅಶೇಷ ಅಂದರು ಶರತ್ ಮಹಾರಾಜ್ ಜೊತೆ ಇದ್ದಾಗ ಅವ್ರು ಏನು ಗಮನಿಸ್ತಾರೆ, ಶರತ್ ಮಹಾರಾಜ್ ಮಂತ್ರದೀಕ್ಷೆಯನ್ನು ಕೊಡ್ತಾ ಇದ್ದಾಗ ಅವ್ರದ್ದೊಂದು ಕ್ರಮ ಇದೆ. ಹೀಗೆ 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 ನಮ್ಗೆ ಹೆಂಗೆ ಕ್ರಮ, ಮದ್ದು ಬರ್ತೀರಿ ನೀವು, ಸ್ನಾನಾದಿಗಳು ಮಾಡಿ, ಹೊಸ ಬಟ್ಟೆಯನ್ನು ಎಲ್ಲ ಉಟ್ಟುಕೊಂಡು ಬನ್ನಿ, ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತೀವಲ್ಲ. ಅದಾದಮೇಲೆ ನೀವು ಬೆಳಗ್ಗೆ ಬರ್ತೀರಿ, ಆಮೇಲೆ ಮೊದಲು ಪ್ರಾರ್ಥನೆ ಮಾಡ್ತೀವಿ, ಇನ್ಸ್ಟ್ರಕ್ಷನ್ ಆಗುತ್ತೆ, ಮತ್ತು ಆಮೇಲೆ ಅರ್ಘ್ಯ ಕೊಡ್ತೀವಿ, ಆಮೇಲೆ ಗುರುಗಳು ಬರ್ತಾರೆ, ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಮಂತ್ರ ಕೊಡ್ತಾರೆ, ಹೇಳಿಸ್ತಾರೆ, ಮತ್ತು ಆಮೇಲೆ ಇನ್ನೇನು ಡೌಟ್ ಇದೆ ಆಮೇಲೆ ಎಣಿಕೆ ಹೇಳ್ತಾರೆ. ಎಷ್ಟೋ ಜನಕ್ಕೆ ಎಣಿಕೆ ಬರೋದೇ ಇಲ್ಲ, ಅದೇನು ಕನ್ಫ್ಯೂಷನ್ ಆಗುತ್ತೆ, ಇದು 10-10 ಆಗ್ಬೇಕಾದ್ರೆ ನನಗೆ ಫಸ್ಟ್ ಟೈಮು, ನಾನು ಒಳಗೆ ಹೋಗಿದ್ದು ಫಸ್ಟ್ ಟೈಮ್, ನನಗೆ ಇದರಲ್ಲೂ ಕನ್ಫ್ಯೂಷನ್ ಆಗುತ್ತೆ ಅಂತ ಅವತ್ತೇ ನನಗೆ ಗೊತ್ತಾಗಿತ್ತು. ನಾನು 5 ಸಲ ಹೇಳಿದೆ, ಅವ್ರಿಗೆ ಅರ್ಥವೇ ಆಗಲಿಲ್ಲ, ನನಗೆ ಇದರಲ್ಲಿ ಏನು ತಿಳ್ಕೊಳ್ಳೋದು ಏನಿದೆ ಅಂತ ನನಗೆ ಅರ್ಥ ಆಗಲಿಲ್ಲ, ಸೋ ಮಚ್ ಕನ್ಫ್ಯೂಷನ್. ಅದರಿಂದ ಇದನ್ನೆಲ್ಲ ಕ್ರಮ ನೋಡಿದ್ರು ಶರತ್ ಮಾರದ್ದು. ಆವಾಗ ಅಂದಮೇಲೆ ಅವರು ಆಮೇಲೆ ತಮ್ಮ ದುಗಡವನ್ನು ಹೋಗಿ ಶರತ್ ಮಾರದ ಮುಂದೆ ತೊಡ್ಕೊಳ್ತಾರೆ.
ಅಲ್ಲ ನೀವೇನೋ ಈ ಕ್ರಮ, ಇದೊಂದು ಧ್ಯಾನ ಹೀಗೆ ಮಾಡಬೇಕು, ಜಪ ಹೀಗೆ ಮಾಡಬೇಕು, ಬೆಳಗ್ಗೆ ಸಂಜೆ ಕೂತ್ಕೋಬೇಕು, ಇಷ್ಟಿಷ್ಟು ಮಾಡಬೇಕು ಅಂತೆಲ್ಲ ಹೇಳ್ತೀರಿ ನಿಮ್ಮ ಯಾರು ದೀಕ್ಷಾರ್ಥಿಗಳಿಗೆ. ಆದರೆ ನನಗೆ ಶ್ರೀಮಾತೆಯವರು ಏನು ಮಾಡಿದ್ರು ಗೊತ್ತಾ, ಏ ಮಂತ್ರ ದೀಕ್ಷೆ ಕೊಡ್ತೀನಿ ಬಾರೋ ಅಂದರು, ಕೂತ್ಕೋ ಅಂದರು, ಮಂತ್ರ ಕೊಟ್ಟರು, ಹೊಟ್ಟೆ ಹೋಗ್ಬಿಟ್ರು. ಎಷ್ಟು ಜಪ ಮಾಡಬೇಕು ಹೇಳಲಿಲ್ಲ, ಇಷ್ಟ ದೈವ ಹೇಳಿದ್ರು, ಇಷ್ಟ ಮಂತ್ರ ಕೊಟ್ಟರು, ಅಷ್ಟೇ ಮಾಡಿದ್ದು. ಆಮೇಲೆ ಬೆಳಗ್ಗೆ ಸಂಜೆ ಕೂತ್ಕೋಬೇಕು ಅಂತಲೂ ಹೇಳಿಲ್ವಂತೆ ಶೇಷಾಂದ್ರಿಗೆ. ಬೆಳಗ್ಗೆ ಸಂಜೆ ಕೂತ್ಕೋ, ಇದು ನಾನು ಹೇಳಿದಲ್ಲ, ನಾ ಭಕ್ತಾಯ ನಾ ತಪಸ್ಕಾಯ, ಅವನಿಗೆ ಅನ್ವಯ ಆಗಲ್ಲ ಇದು, ಅದು ನೆನ್ಪಿಟ್ಕೊಂಬಿಡಿ. ಅದಕ್ಕೆ ಎಲ್ಲ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ಭಗವಂತ ಅಪಾರ್ಥ ಮಾಡ್ಕೊಳ್ಳೋದು ನಾವು. ಅದಕ್ಕೆ ಹೇಳಲಿಲ್ವಂತೆ, ಬೆಳಗ್ಗೆ ಕೂತ್ಕೋ ಸಂಜೆ ಕೂತ್ಕೋ, 108 ಕನಿಷ್ಠ ಪಕ್ಷ ಮಾಡಬೇಕು. ನಮ್ಮ ಗುರುಗಳು ಒತ್ತಿ 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 ಹೇಳ್ತಾರೆ, ನಮಗೂ ಆಫ್ಕೋರ್ಸ್ ನನಗೆ ಹೇಳ್ತಾರೆ. ರಂಗನಾಥ ಅಂಜುಮನ್ ನನಗೂ ಹೇಳಲಿಲ್ಲ, ಮಂತ್ರ ಕೊಟ್ಟರು ಹೊಟ್ಟರು, ನಾನು ಕೇಳಲಿಲ್ಲ, ಅವ್ರು ಹೇಳಲಿಲ್ಲ. ಆದರೆ ನಮ್ಮಲ್ಲಿ ಒಬ್ಬರು ಹೇಳಿದ್ರು, ಕೇಳಿದ್ರು, ಸ್ವಾಮೀಜಿ ಡೂ ಯು ವಿ ಈಸ್ ಇಟ್ ನೆಸೆಸರಿ ಟು ಕೀಪ್ ಎ ಕೌಂಟ್ ಅಂತ ಕೇಳಿದ್ರು. ನಾವು ಬರೀ ಬ್ರಹ್ಮಚಾರಿಗಳಿಗೆ ಮಾತ್ರ, ನಾವೊಂದು 15 ದಿನ ಬ್ರಹ್ಮಚಾರಿಗಳಿದ್ವಿ, ನಾನು ಆಗಲೇ ಪೊನ್ನಂಪೇಟೆಗೆ ಸೇರಿ 1 ವರ್ಷ ಆಗಿತ್ತು, ಮಂತ್ರ ರೀಕ್ಷೆ ತೊಗೊಂಡಿರಲಿಲ್ಲ, ತೊಗೋಬೇಕು ಅಂತಲೂ ಅನಿಸ್ಲಿಲ್ಲ. ಆಮೇಲೆ ಹೇಳಿ ಕಷ್ಟಪಟ್ಟು ಇಲ್ಲೇ ತೊಗೊಳ್ಳೇಬೇಕು ನಮ್ಮ ಮಠದಲ್ಲಿ ಅಂತ ಹೇಳಿದ್ದಕ್ಕೆ ಬಂದು ಇಲ್ಲಿ ಮಹಾರಾಜ ಬಂದರು. ಅವಾಗ ನಾವು ಬರೀ ಬ್ರಹ್ಮಚಾರಿ ಇದ್ವಿ, ಅವಾಗ ಎಲ್ಲ ನಮ್ಮಲ್ಲಿ ಯಾರೋ ಒಬ್ರು ಹಿಂಗೆ ಕೇಳಿದ್ರು ಪ್ರಶ್ನೆ, ನಮಗೇನು ಪ್ರಶ್ನೆ ಬರಲಿಲ್ಲ. ಅವ್ರು ಕೇಳಿದ್ರು, ಈಸ್ ಇಟ್ ನೆಸೆಸರಿ ಟು ಕೀಪ್ ಕೌಂಟಿಂಗ್, ದಿ ಆಲ್ ದೀಸ್ ಕ್ವಶನ್ಸ್ ಆರ್ ಪುಟ್ ಬೈ ಆಲ್ ಓಲ್ಡರ್ ಪೀಪಲ್ ಯು ಹ್ಯಾವ್ ವೈಟ್ ಹೇರ್ಸ್. ಯು ಶುಡ್ ನೆವರ್ ಗೆಟ್ ಎನಿ ಕ್ವಶನ್. ಐ ನೆವರ್ ಆಸ್ಕ್ ಮೈ ಎನಿ ಕ್ವಶನ್ ಟು ಮೈ ಮಹಾಪುರುಷ ಮಹಾಶಿವ ಅಂತ. ಆಸ್ಕಿಂಗ್ ಕ್ವಶನ್ಸ್, ಸಚ್ ಕ್ವಶನ್ಸ್ ಆರ್ ಪುಟ್ ಬೈ ಓನ್ಲಿ ಓಲ್ಡ್ ಪೀಪಲ್, ಡೂ ಯು ಅಂಡರ್ಸ್ಟ್ಯಾಂಡ್ ಅಂತ ಹೊಟ್ಟೋಗ್ಬಿಟ್ರು. ಅದರಿಂದ ಅದೇ ಥರ ಇಲ್ಲಿ ಶ್ರೀಮಾತೆ ಶಾರದಾ ದೇವಿಯವರು ಮಂತ್ರ ದೀಕ್ಷೆ ಕೊಟ್ರಂತ ಅಶೇಷಾಂಧ್ರಿಗೆ. ಅಶೇಷಾಂಧ್ರಿಗೆ ಮಂತ್ರ ದೀಕ್ಷೆ ಕೊಟ್ಟಾಗ ಅವ್ರಿಗೆ ಕ್ರಮ ಹೇಳಲಿಲ್ಲ, 108 ಮಾಡಬೇಕು ಅಂತ ಹೇಳಲಿಲ್ಲ, ಧ್ಯಾನ ಹೇಗೆ ಮಾಡಬೇಕು ಅಂತ ಹೇಳಲಿಲ್ಲ, ಸ್ನಾನ ಮಾಡು ಅಂತ ಹೇಳಲಿಲ್ಲ, ಶುಚಿಯಾಗಿದ್ದು ಏನೂ ಹೇಳಲಿಲ್ಲಂತೆ. ಮಂತ್ರ ಕೊಟ್ಟು ಇಷ್ಟ ದೈವ ಇದು, ಇದ್ರ ಮೇಲೆ ಈ ಮಂತ್ರ ಜಪ ಮಾಡು ಧ್ಯಾನ ಮಾಡು ಅಂತ ಹೇಳಿ ಹೊರಟೋಗ್ಬಿಟ್ರು. ಅದಕ್ಕೆ ಹೇಳ್ತಾರೆ, ಮಹಾರಾಜ್ ಅವರಂತೂ ಹೇಳಿಲ್ಲ, ನೀವೇನಾದ್ರೂ ಸೇರಿಸ್ತೀರಾ, ಸ್ವಲ್ಪ ಕ್ರಮ ಹೇಳ್ಕೊಡ್ತೀರ ನನಗೆ, ಯಾವ ರೀತಿ ಧ್ಯಾನ ಮಾಡಬೇಕು ಅಂತ ದಯವಿಟ್ಟು ಕ್ರಮ ಹೇಳ್ಕೊಡಿ, ಆಮೇಲೆ ಈ ಜಪಕ್ಕೆ ಹೋಗ್ಬೇಕಾದ್ರೆ ಏನು ಕ್ರಮ ಇದೆ ಅಂತ ಹೇಳ್ತೀರಾ ಅಂತ. ಅದಕ್ಕೆ ಶರತ್ ಮಾಡ್ತಾರೆ, ಯು ಫುಲ್ ಸಾಲ ಬೆಂಗಾಲಿನ, ಯು ತೂ ತೂ ಸಾಲ, ಏ ಮೂರ್ಖ ಸಾಲ ಅಂತಂದರೆ ಆ್ಯಕ್ಚುಲಾಗಿ ಹಿಂದಿ ಪದ ಶಾಲ ಅಂದರೆ ಚಿಕ್ಕಪ್ಪನಿಗೆ ಶಾಲ ಅಂತ ಕರೀತಾರೆ, ಅಂದರೆ ಬೈತಾರಲ್ಲ ಈ ಮಂತ್ ಅಂದವ್ರನ್ನಲ್ಲ ಅಲ್ಲಿ ಸೇರಿಸ್ಕೋಬೇಕಾದ್ರೆ ಶಾಲ ಅಂತ ಬರೋದದು. ಅದರಿಂದ ಇಲ್ಲಿ ಇದು ಸಾಲ, ಏ ತೋರ್ತು ಮರ್ಕಿ ನೀನು ಏನು ಹೀಗೆ ಕೇಳ್ತಾ ಇದ್ದೀಯಲ್ಲ, ಶ್ರೀಮಾತೆಯವರು ಮಂತ್ರ ದೀಕ್ಷೆ ಕೊಟ್ಟರು ಅಂತಂದರೆ ದಟ್ ಈಸ್ ದ ಫೈನಲ್, ಅಲ್ಲಿ ಸೇರಿಸೋದು ಬಿಡೋದು ಅಂತ ಇಲ್ಲವೇ ಇಲ್ಲ. ಯಾಕೆ, ಜಗಜ್ಜನನಿ ಆಕೆ, ಯಾವಾಗ ಜಗಜ್ಜನನಿ ಮಂತ್ರವನ್ನು ಕೊಟ್ಟಲೋ ನೀನು ಪೂರ್ತಿ ಅವಳಾಗ್ಬಿಟ್ಟೆ, ಅವಳದ್ದಾಗ್ಬಿಟ್ಟೆ ಅಥವಾ ಅವನದ್ದಾಗ್ಬಿಟ್ಟೆ. ಹಾಗಾಗಿ ಇಲ್ಲಿ ನೀನು ಯಾವುದು ಅದೇ ಹೇಳಿದ ಶ್ರೀರಾಮಕೃಷ್ಣ ಪರಮಹಂಸ ಹೇಳ್ತಾರಲ್ಲ, ಸರ್ಪದ ಕಾಲಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೀಯ ನೀನು. ಆದ್ದರಿಂದ ಯಾವ ಕ್ರಮವನ್ನು ಅನಿಸ್ಬೇಕು, ಶ್ರೀಮಾತೆ ಅವ್ರಿಗೆ ಏನೇ ಹೇಳಿದಾರೋ ಅಷ್ಟು ಮಾಡ್ಕೊಂಡು ಹೋಗು, ನೀನು ಮುಕ್ತಿ ಕಟ್ಟಿಟ್ಟಿದ್ದು ನಿನಗೆ, ಯು ಆರ್ ಲಿಬರೇಟೆಡ್, ಇಟ್ ಈಸ್ ಅ ಡ್ಯಾಮ್ ಅಶೋರ್ಡ್, ಇಂಗ್ಲೀಷ್ನಲ್ಲಿ ಈಗಿನ ಪದ ಉಪಯೋಗಿಸ್ ಡ್ಯಾಮ್ ಅಶೋರ್ಡ್ ನೀನು. ಆದ್ದರಿಂದ ಮತ್ತೆ ಬಂದು ನನ್ನ ಹತ್ರ ಕ್ರಮ ರೀತಿ ನೀತಿ ನಿಯಮ ಇದು ನಿನಗೆ ಅನ್ವಯ ಆಗಲ್ಲ, ನಾ ತಪಸ್ಕಾಯ ನಾ ಭಕ್ತಾಯ ಅವ್ರಿಗಲ್ಲ ನಿನಗೆ ಭಕ್ತಾಯ, ನಿನಗೆ ಅನ್ವಯ ಆಗೋದಿಲ್ಲ. ಆದ್ದರಿಂದ ಶ್ರೀಮಾತೆಯವರು ಏನು ಹೇಳಿದಾರೋ ಅಷ್ಟನ್ನು ಮಂತ್ರವನ್ನು ಹಿಡ್ಕೊ, ಅದು ಅದೇ ನಿನ್ನನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತದೆ. ಅದು ಈ ಶ್ರೀಮಾತೆಯವರ ಶಕ್ತಿ ಅಂತಂದರೆ. ಆಮೇಲೆ ಇವರು ನಮ್ಮ ಶ್ರೀಮಾತೆಯವರು ಕಡೆ ದಿನಗಳು ಉದ್ಬೋಧನಲ್ಲಿದ್ದಾಗ ಕಡೆ ದಿನಗಳು, ಆಗ ಅಲ್ಲಿ ಬ್ರಹ್ಮಚಾರಿ ಅಶೋಕ್ ಅಂತ ಒಬ್ರು ಇರ್ತಾರೆ ಬ್ರಹ್ಮಚಾರಿಗಳು, ಅವರು ಶ್ರೀಮಾತೆಯವರು ಮಲಗಿದ್ದು ಹಾಸಿಗೆ ಹಿಡಿದಿದ್ದನ್ನು ನೋಡಿ ತುಂಬ ದುಃಖ ಉಂಟಾಗ್ಬಿಡ್ತದೆ ಆ ಬ್ರಹ್ಮಚಾರಿಗೆ. ಆತ ಏನು ಮಾಡ್ದ, ತುಂಬ ದುಃಖ ಆದದ್ರಿಂದ ಅವನು ಶ್ರೀಮಾತೆಯವರ ಪಕ್ಕ ಕೂತ್ಕೊಂಡು ಈ ಇಸ್ ಕಂಪ್ಲೀಟ್ಲಿ ಡಿಪ್ರೆಸ್ಡ್, ತನ್ನಲ್ಲಿ ಏನು ಭಾವನೆ ಹೇಳಿ, ಈಗ ಶ್ರೀಮಾತೆಯವರು ಶರೀರ ಬಿಡ್ತಾರೆ, ಮುಂದೆ ನಮ್ಮ ಗತಿ ಏನು, ಸಹಜ ತಾನೀಗ. ಅದನ್ನು ಶ್ರೀಮಾತೆಯವರು ನೋಡಿ ಗಮನಿಸಿ ಹೇಳ್ತಾರೆ, ಏನಪ್ಪ ನೀನು ಈ ಶರೀರ ಹೋದ ಮೇಲೆ ನಾನು ಹೋದೆ ಅಂತ ಹೇಳಿದವರು ಯಾರು, ಈ ಶರೀರ ಹೋದ ಮೇಲೆ ಹೋಯ್ತು ಅಂತ ಹೇಳಿದವ್ರು ಯಾರು, ಯಾರ್ಯಾರು ಶರಣಾಗತರಾದರೋ ಅವರೆಲ್ಲ ಮುಕ್ತರಾಗೋವರೆಗೂ ನನ್ನ ಲೀಲೆ ನಿಲ್ಲುವುದಿಲ್ಲ ಶ್ರೀಮಾತೆಯವರು ಹೇಳಿದ್ರು. ಅದಕ್ಕೆ ಹೇಳಿದ್ ನನ್ನಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣ, ಪ್ರತಿ ಅವತಾರದಲ್ಲೂ ಹೇಳ್ತಾರ್ರಿ, ಔ ವ್ರತಂ ಮಮ ಸರ್ವಭೂತೇಭ್ಯೋ
ಅಭಯಂ ಸರ್ವಭೂತೇಭ್ಯ ದದಾಮ್ಯೇತಂ ವ್ರತಂ ಮಮ ಅಲ್ಲಿ ಹೇಳ್ದ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಶ್ರೀರಾಮಕೃಷ್ಣ ಏನು ಹೇಳಿದ್ರು ಯಾರ್ಯಾರು ನೀನು ನನ್ನನ್ನು ನನ್ನದಾಗಿ ಭಾವಿಸು ನನ್ನದೆಲ್ಲವೂ ನಿನ್ನದಾಗುತ್ತದೆ ಅಂತ ಶ್ರೀಮಾತೆಯವರು ಏನು ಹೇಳ್ತಾ ಇದ್ದಾರೆ ನೀನು ನನ್ನನ್ನು ಅಮ್ಮ ಅಂತ ಕರ್ಕೊಂಬಿಡು ನಾನು ಈ ಸರ್ವದಾ ನಿನಗೆ ಅಭಯವನ್ನು ಕೊಡ್ತೇನೆ ಭಯ ಆದಾಗೆಲ್ಲ ನನಗೊಬ್ಬಳು ಅಮ್ಮ ಇದ್ದಾಳೆ ಅಂತ ಭಾವಿಸು ಅಂತ ಎಲ್ಲ ಒಂದೇನೆ ಅದರಿಂದಲೇ ಶ್ರೀಮಾತೆ ಅವನಿಗೆ ಹೇಳ್ತಾರೆ ನೋಡಪ್ಪ ಎಲ್ಲಿವರೆಗೂ ನನಗೆ ಶರಣಾಗತರಾದವರಿದ್ದಾರೋ ಅಥವಾ ಭಕ್ತರಾಗಿ ಇಲ್ಲಿಗೆ ಬಂದಿದ್ದಾರೋ ಅವರು ಮುಕ್ತರಾಗೋವರೆಗೂ ನನ್ನ ಲೀಲೆ ಅಂತೂ ಖಂಡಿತ ನಿಲ್ಲೋದಿಲ್ಲ ಅವರು ಒಳ್ಳೆಯದು ಕೆಡತ್ತು ಎಲ್ಲವೂ ನನ್ನದೇ ಎಲ್ಲಿವರೆಗೂ ಗೊತ್ತೇನು ಯಾವ ಭಕ್ತ ತುಂಬ ಕಷ್ಟಪಡ್ತಾ ಇದ್ದಾಗ ಅವನ ಹೃದಯ ಎಷ್ಟು ಬೇಯುತ್ತೋ ಅದಕ್ಕಿಂತ ಹೆಚ್ಚು ಬೇಯುವುದು ನನ್ನ ಹೃದಯ ಅಲ್ಲಿ ಅವಾಗ ಹೇಳ್ತಾರೆ ನಿನ್ನ ತಂದೆ ತೀರಿ ಹೋದರೂ ನಿನಗೆ ಆದಂಥ ದುಃಖಕ್ಕಿಂತ ನನ್ನ ಹೃದಯ ಇನ್ನೂ ಬೆಂದು ಹೋಯಿತು ಶ್ರೀರಾಮಕೃಷ್ಣ ಯಾಕೆ ನಿನಗೆ ಹಾಗೆ ಮಾಡಿಸಿದ್ರೆ ಗೊತ್ತಿಲ್ಲ ಆದರೆ ನಾನು ಸರ್ವದಾ ಪರಮಹಂಸರು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅವನು ಮಗು ಅಷ್ಟು ಕಷ್ಟವನ್ನು ಸಹಿಸಲಾರ ದಯವಿಟ್ಟು ಸ್ವಲ್ಪ ಕಡಿಮೆ ಮಾಡು ಅಂತ ನಿನಗಾಗಿ ಸರ್ವದಾ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅದನ್ನು ನೆನಪಿಟ್ಕೋ ನಾನು ಹೋದೆ ಅಂದರೆ ನನ್ನ ಲೀಲೆ ಹೋಗುವುದಿಲ್ಲ ಸರ್ವದಾ ಇದ್ದೇನೆ ಶರಣಾಗತ ಸೇವಕ ತೋಷಕ್ರಮ ಇವತ್ತು ಈ ಕ್ಷಣವೂ ಅನ್ವಯ ಮುಂದೆ ಲಕ್ಷಾಂತರ ವರ್ಷವೂ ಅನ್ವಯ ಆದ್ದರಿಂದ ಅಲ್ಲಿ ಏನು ಚೆನ್ನಾಗಿದೆ ಅದು ಶ್ರೀಮಾತೆಯವರು ಇನ್ನೊಂದು ಮುಖ್ಯವಾದ ಹೇಳ್ತಾರೆ ಯಾರು ನನ್ನವರು ಅಂತಿದ್ದಾರೆ ಅವರು ಅಂತ ಶ್ರೀಮಾತೆಯವರು ಸ್ಪಷ್ಟವಾಗಿ ಹೇಳ್ತಾರೆ ಮೈ ಓನ್ ಡಿವೈನ್ಲಿ ಇನ್ಸಿಡೆಂಟ್ ಕೋಟ್ ಮಾಡಿದ್ದಾರೆ ಅವರು ಮೈ ಓನ್ ನನ್ನವರು ಅಂತ ಯಾರಿದ್ದಾರೋ ಅವರು ಆಂಗ್ಸೈಟಿ ಅವರು ಏನು ಚಿಂತೆ ಮಾಡಬೇಕಾದ್ದಿಲ್ಲ ಅದಕ್ಕೆ ನಮ್ಮ ನಾರಾಯಣ ಅಯ್ಯಂಗಾರ ಇದ್ರಲ್ಲ ಶ್ರೀಮಾತೆಯವರು ಮಂತ್ರದೀಕ್ಷೆ ಪಡ್ಕೊಂಡು ನಾರಾಯಣ ಅಯ್ಯಂಗಾರು ಕೋಯಲ್ಪಾರಕ್ಕೆ ಹೋಗ್ತಾರೆ ಶ್ರೀಮಾತೆಯವ್ರು ನೋಡಲಿಕ್ಕೆ ಹೋದಾಗ ಮಾತೆಯವರಿಗೆ ನಮಸ್ಕಾರ ಮಾಡಬೇಕಾಗಿತ್ತು ಇವರಿಗೆ ಶ್ರೀಮಾತೆಯವರು ಎಷ್ಟೋ ಸಂದರ್ಭದಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ಹೇಳಿ ನಾನು ಮಂತ್ರದೀಕ್ಷೆಯನ್ನು ಕೊಟ್ಟ ನಂತರ ಆ ಭಕ್ತನ ಎಲ್ಲ ಪಾಪವನ್ನು ನಾನು ಸ್ವೀಕರಿಸಿದ್ದೇನೆ ಆದ್ದರಿಂದ ಮಂತ್ರದೀಕ್ಷೆ ಆಗಿ ಒಂದೆರಡು ದಿವಸದಲ್ಲಿ ನಾನು ಕಾಯಿಲೆ ಬೀಳ್ತೇನೆ ಪ್ರತಿ ಸಲನೂ ಮಂತ್ರದೀಕ್ಷೆ ಆದ ಕಾಯಿಲೆ ಬೀಳ್ತೇನೆ ಯಾಕೆ ಅವರು ಶ್ರೀಮಾತೆಯವರು ಇಂದು ಹೇಳ್ತಾರೆ ನನ್ನ ದೇಹ ಇನ್ನೂ ಎತ್ತರ ಗಾತ್ರ ಜಾಸ್ತಿ ಇದ್ದಿದ್ರೆ ಇನ್ನೂ ಹೆಚ್ಚು ಪಾಪವನ್ನು ಸ್ವೀಕರಿಸ್ತಿದ್ದೆ ಅಂತ ಹೇಳ್ತಾರೆ ಇದು ಮಾತೆಯವರು ಹೇಳಿರೋದು ಇನ್ನೂ ನನ್ನ ದೇಹ ಆದರೆ ಈ ಭೂಮಿನಲ್ಲಿ ದೇಹದ ಅವಸ್ಥೆ ಇಷ್ಟೇ ಆದರೆ ಬಹುಶಃ ನನಗೇನಾದರೂ ಇನ್ನೂ ದೊಡ್ಡ ದೇಹ ಬರಲಿಕ್ಕೆ ಸಾಧ್ಯ ಆಗಿದ್ದರೆ ಇನ್ನೂ ಪಾಪವನ್ನು ಸ್ವೀಕರಿಸಿ ಇನ್ನೂ ಕಷ್ಟವನ್ನು ಅನುಭವಿಸ್ತಿದ್ದೆ ಅಂತ ಹೇಳ್ತಾರೆ ಮಂತ್ರದೀಕ್ಷೆ ಆಗಿ ಎರಡು ದಿವಸ ಮೂರು ದಿವಸದಲ್ಲೇ ಶ್ರೀಮಾತೆಯವರು ಕಾಯಿಲೆ ಬಿಡೋದು ಪ್ರತಿ ಮಂತ್ರದೀಕ್ಷೆ ಆದಮೇಲೆ ಹಾಗಾಗ್ತದಂತೆ ಮಾತೆಯವರ ಜೀವನದಲ್ಲಿ ಬರ್ತದೆ ಅದು ಹೇಳ್ಕೊಂಡಿರ ಶ್ರೀಮಾತೆಯವರೇ ಹೇಳ್ಕೊಂಡಿರೋದಿದ್ದು ಆದ್ದರಿಂದ ಇದು ನಾರಾಯಣ ಅಯ್ಯಂಗಾರಿಗೆ ಗೊತ್ತಿರ್ತದೆ ಅದನ್ನು ಯಾಕೆ ಅನ್ಯತಾ ಶ್ರೀಮಾತೆಯವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡೋದು ಬೇಡ ಅಂಥೇಳಿ ಶ್ರೀಮಾತೆಯವರಿಗೆ ದೂರದಿಂದ ನಮಸ್ಕಾರ ಮಾಡ್ತಾರೆ ಆವಾಗ ಮಾತೆಯವರು ಕೇಳ್ತಾರೆ ಈ ನಾರಾಯಣ ಅಯ್ಯಂಗಾರ್ ನೀವು ನನ್ನ ಪಾದವನ್ನು ಮುಟ್ಟಿ ನಿಮ್ಮ ಪಾಪ ನನಗೆ ಬಂದಾತು ಅಂತ ಭಾವಿಸಿ ನನ್ನ ಪಾದ ಮುಟ್ಲಿಲ್ವಲ್ಲ ನಾನು ಸ್ವೀಕಾರ ಮಾಡಿದ್ರೆ ಮತ್ತಾರು ಸ್ವೀಕಾರ ಮಾಡ್ತಾರೆ ಹೇಳು ನಿನ್ನ ಪಾಪ ನಾನು ಸ್ವೀಕಾರ ಮಾಡದೇ ಇದ್ದರೆ ನಾನು ಬಂದದ್ದೇ ಅದಕ್ಕೆ ಅಂತಾರೆ ನಾನು ಮತ್ತು ಪರಮಹಂಸರು ಬಂದದ್ದೇ ಇದನ್ನೆಲ್ಲ ಇಫ್ ವಿ ಡೋಂಟ್ ಡೂ ದೆನ್ ಹೂ ಎಲ್ಸ್ ನಾನು ಕನ್ನಡದಲ್ಲಿ ಓದಿದ ಕಡಿಮೆ ಎಲ್ಲ ಪುಸ್ತಕಗಳು ಆಂಗ್ಲ ಭಾಷೆಯಲ್ಲಿ ಅದಕ್ಕೆ ಅದೇ ಬಂದ್ಬಿಡ್ತಾರೆ ನಾವು ಸ್ವೀಕಾರ ಮಾಡದೇ ಇದ್ದರೆ ಮತ್ತು ಇನ್ಯಾರು ಸ್ವೀಕಾರ ಮಾಡ್ತಾರೆ ಧೈರ್ಯವಾಗಿ ನನ್ನ ಪಾದ ಮುಟ್ಟು ಅಂತ ಹೇಳ್ತಾರೆ ಶ್ರೀಮಾತೆಯವರು ಇನ್ನು ಇದಕ್ಕಿಂತ ಇನ್ಯಾವ್ದು ಬೇಕು ಶರಣಾಗತ ಸೇವಕ ತೋಷಕರಿ ಇನ್ಯಾವ ಪದ ಬೇಕು ನಿಮಗೆ ಇನ್ಯಾವ ಆದರೆ ಭಗವಂತನ ಕೃಪೆಯಿಂದ ಇದು ಯಾವಾಗಲೂ ಸರ್ವದಾ 24 ಗಂಟೆವು ನಮಗೆ ನೆನಪಿರಬೇಕಷ್ಟೆ ನೆನಪಿಲ್ಲದೆ ಇದ್ದರೆ ಭಾಳ ಕಷ್ಟ ರೆಮಿನಿಸೆನ್ಸಸ್ ಆಫ್ ಸರಜುಬಾಲ ಸೇನ್ ಅಂತ ಇದೆ ಅವಳು ತನ್ನ ಇದರಲ್ಲಿ ಬರೆದಿದ್ದಾಳೆ ಏನು ಬರೆದಿದ್ದಾಳೆ ಗೊತ್ತೇನು ಒಮ್ಮೆ ಅವಳು ಉದ್ಬೋಧನಕ್ಕೆ ಹೋಗಿರ್ತಾಳೆ ಉದ್ಬೋಧನಕ್ಕೆ ಹೋದಾಗ ಅಂದರೆ ಇದು ಕೂಡ ಸ್ವಲ್ಪ ಕೊನೆ ದಿವಸಗಳು ಉದ್ಬೋಧನಕ್ಕೆ ಹೋದಾಗ ಸನ್ಯಾಸಿಗಳೆಲ್ಲ ಶ್ರೀಮಾತೆಯವ್ರ ಜೊತೆಗಿರ್ತಾರೆ ಅವರೆಲ್ಲ ಶ್ರೀಮಾತೆಯವರಿಗೆ ಒಂದು ರಿಕ್ವೆಸ್ಟ್ ಕೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣನ ಹ್ಯಾಕ್ ಕೇಳ್ಕೊಂಡಿದ್ರು ಆ ಕ್ಯಾನ್ಸರ್ ಎಲ್ಲ ಬಂದಾಗ ಮಾತೆಯವ್ರನ್ನ ಕೇಳ್ತಾ ಇದ್ದಾರೆ ಅಮ್ಮ ಒಂದು ಕೆಲಸ ಮಾಡಿ ಇನ್ನು ಮುಂದೆ ನೀವು ಮಂತ್ರದೀಕ್ಷೆಯನ್ನು ಕೊಡೋಕ್ಕೆ ಹೋಗಬೇಡಿ ನೀವೇ ಹೇಳ್ತೀರಿ ಮಂತ್ರದೀಕ್ಷೆ ಆದಮೇಲೆ ಮತ್ತು ಅವ್ರ ಪಾಪ ಸ್ವೀಕಾರ ಮಾಡಿ ಮತ್ತು ಅನಾರೋಗ್ಯ ಮಾಡಿ ಮತ್ತೆ ನರಳೋದು ಇದೆಲ್ಲ ಬೇಡ ಅದರಿಂದ ನಾವು ಹೇಳ್ತೀವಿ ಇನ್ಮೇಲೆ ಮಂತ್ರದೀಕ್ಷೆ ನಿಲ್ಲಿಸ್ಬಿಡಿ ಹಾಗಾದರೂ ಇನ್ನು ಸ್ವಲ್ಪ ದಿವಸ ಇರಲಿಕ್ಕಾಗ್ತದೆ ನೀವು ನಾವು ನಿಮಗೆ ಸತ್ಸಂಗ ಸಿಗುತ್ತೆ ನಿಮ್ಮ ದೇಹ ಇನ್ನೂ ಒಂದಷ್ಟು ಕಾಲ ಇರಲಿ ಇವರ ಸದಭಿಲಾಷೆ ಅದನ್ನು ವ್ಯಕ್ತಪಡಿಸಿದ್ರು ಮಾತೆಯವ್ರ ಮುಂದೆ ನೀವು ಮಂತ್ರದೀಕ್ಷೆ ಕೊಡಬೇಡಿ ಇನ್ಮೇಲೆ ಅಂತ ಅದಕ್ಕೆ ಶ್ರೀಮಾತೆಯವರು ಏನು ಹೇಳ್ತಾರೆ ಇವರು ನಾನು ಅಂತ ಹೇಳಲಿಲ್ಲ ಅಲ್ಲಿ ಸ್ವಾರಸ್ಯ ಶ್ರೀರಾಮಕೃಷ್ಣ ಪರಮಹಂಸರು ಬಂದದ್ದು ರಸಗುಲ್ಲ ತಿನ್ನಲಿಕ್ಕೆ ಅಂತ ಅಂದ್ಕೊಂಡ್ಯಾ ಇಷ್ಟೇ ಹೇಳಿದ್ದು ಶ್ರೀಮಾತೆಯವರು
ಶ್ರೀರಾಮಕೃಷ್ಣ ಪರಮಹಂಸರು ಈ ಭೂಮಿಗೆ ಅವತಾರ ಮಾಡಿ ಬಂದದ್ದು ರಸಗುಲ್ಲ ತಿನ್ನಲಿಕ್ಕಲ್ಲ ಅಂತೇಳಿ ಸುಮ್ಮನಾಗ್ಬಿಟ್ರು. ಸ್ವಾಮಿಗಳಿಗೂ ಉತ್ತರ ಸಿಕ್ತು, ಯಾರು ಮಾತಾಡಲಿಲ್ಲ. ಅದರಿಂದಲೇ ಅವತ್ತು ಕಡೆ ದಿವಸ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತಾಡಬೇಕು, ದಯಾತ್ಮಂಜಿ ಮರ ಏನು ಹೇಳಿದ್ರು, ಇಟ್ ಟೇಕ್ಸ್ ಅಟ್ ಲೀಸ್ಟ್ 1000 ಇಯರ್ಸ್ ಮೋರ್ ಟು ಅಂಡರ್ಸ್ಟ್ಯಾಂಡ್ ಹೂ ಇಸ್ ದಿಸ್ ಸ್ವಾಮಿ ವಿವೇಕಾನಂದ. ಅವತ್ತು ಹೇಳಿದ್ರು ಸ್ವಾಮೀಜಿ, ಇಟ್ ವಿಲ್ ಟೇಕ್ ಅಟ್ ಲೀಸ್ಟ್, ವಿ ಆರ್ ಜಸ್ಟ್ ನಾವು ಭಾಳ ಹತ್ರ ಬಂದಿದ್ದೀವಿ. ಜೊತೆಗಿದ್ದಿದ್ರೆ ಅರ್ಥ ಮಾಡ್ಕೊಂಡು, ಮನುಷ್ಯ ದೇಹಧಾರಿ, ಇವನು ನಮ್ಮ ಮನೆ ಎಲ್ಲ ಊಟ ಮಾಡ್ತಾನೆ, ನಿದ್ರೆ ಮಾಡ್ತಾನೆ, ಯಾವಾಗ ಹೇಳ್ತಾನೋ ಯಾವಾಗ ಮಲ್ತಾನೋ, ನಮ್ಮದೇ ಅಂತ ಒಂದು ಆಲೋಚನೆಗಳಿದೆಯಲ್ಲ, ಅದರದ್ದು ಉದಾಹರಣೆಗಳಿದೆ ಮುಂದಿನ ಸಲ ಆದರೆ ಹೇಳ್ತೇನೆ ಮುಂದೆ. ಅದರಿಂದ ನಮ್ಮದೇ ಅಂತ ಒಂದು ದೇಹಧಾರಿನ ಅರ್ಥ ಮಾಡ್ಕೊಳ್ಳೋದು ಅವತಾರ ಅಂತ ವಿವೇಕಾನಂದರುಗಳಿಗೆ ಎಷ್ಟು 6 ವರ್ಷ ತೊಗೊಳ್ತಲ್ಲ, ಕೊನೆಯ ದಿವಸ ಒಪ್ಕೊಂಡು, ಕೊನೆ 2 ದಿವಸ ಹಿಂದೆ ಒಪ್ಕೊಂಡಿದ್ದು. ಅದು ಏನು, ಮಾರ್ಚ್ನಲ್ಲಿ ಬೋಧಗಯ್ಯ ಓಡೋದ, ಇವ್ರತ ಏನು ಸಿಗ್ತಾ ಇಲ್ಲ ಅಂತೇಳಿ ಮಾರ್ಚ್ 15 ತಾರೀಕು ಒಂದು ಬೋಧಗಯ್ಯಗೆ ಹೋಗಿತ್ತು. ಆಗಸ್ಟಲ್ಲಿ ಪರಮಹಂಸ ಶರೀರ ಬಿಡ್ತಾರೆ, ಈ 6 ತಿಂಗಳ ಹಿಂದೆ. 6 ತಿಂಗಳ ಹಿಂದೆ ಕೂಡ ಇಲ್ಲಿ ಸಿಗ್ತಾ ಇಲ್ಲ ನನಗೆ ಅಂತ ಹೇಳಿ ಅವನು ಬೋಧಗಯ್ಯಾಗೆ ಬುದ್ಧನ ತತ್ವದ ಪ್ರಭಾವಿತನಾಗಿ ಧ್ಯಾನಕ್ಕೆ ಹೋದ. ಆಮೇಲೆ ಪರಮಹಂಸ ಹೇಳ್ತಾ, ಇಲ್ಲೇ ಎಲ್ಲವೂ ವ್ಯಕ್ತವಾಗಿದೆ ಇವತ್ತು ಅಂತ ಅವನು ಎಂ ಮುಂದೆ ಹೇಳ್ತಾ, ಅದಾದ 3 ದಿವಸ ಬರ್ತಾನೆ. ಹೆಂಗೆ ನೋಡಿ, ಎಷ್ಟು ವರ್ಷ ವಿವೇಕಾನಂದ ನರೇಂದ್ರನಾಥ ಈಶ್ವರ ಕೋಟಿ ಸಪ್ತ ಋಷಿಯಿಂದ ಬಂದೊಂದು ಶಿವದ ಅವತಾರ ಅಂತ ಹೇಳಿದ ಮೇಲೂ ಈ ಪರಮಹಂಸ ಯಾರು ಅಂತ ಅರ್ಥ ಮಾಡ್ಕೊಳ್ಳಿಕ್ಕಾಗ್ತದೆ. ಇನ್ನು ನಮ್ಮಂಥವ್ರ ಕತೆ ಏನ್ರಿ? ಆದರೆ ಒಂದು ಸ್ವಾರಸ್ಯ, ನಾನು ಭಕ್ತ, ಅದಂತೂ ನನಗೆ ಹೋಗಲಿಲ್ಲ. ಆದರೆ ಪೂರ್ಣ ಮಟ್ಟದಲ್ಲಿ ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ ಇದೆ. ಆದ್ದರಿಂದಲೇ ಇದು ನೆನಪು. ಇದನ್ನು ಶ್ರೀಮಾತೆಯವರು ಹೇಳ್ತಾರೆ, ನಾವು ರಸಗುಲ್ಲ ತಿನ್ಲಿಕ್ಕೆ ಬಂದದ್ದಲ್ಲ, ಯಾರು ಪತಿತರಿದ್ದಾರೋ ಅವರು ಪಾವನರಾಗಿ, ತಸ್ಮಾ ತ್ವಮೇವ ಶರಣ ಮಮ ದೀನ ಬಂಧು. ಪ್ರತಿ ಸಾಲಿನಲ್ಲೂ ಕೊನೆ ಸಾಲ ಅದೇ. ನಮ್ಮ ಪುರುಷೋತ್ಮಂಜಿ ಒತ್ತು ಹೇಳೋರು ಪನ್ನಪಿಟ್ಟು, ತಸ್ಮಾ ತ್ವಮೇವ ಶರಣ ಮಮ ದೀನ ಬಂಧು, ನೆನಪಿಟ್ಟುಕೊಳ್ಳೋ ಮಾರಾಯ ಅಂತ. ಅದರಿಂದ ಅದು ಆ ಕೊನೆಯ ಪದ ಇದೆಯಲ್ಲ, ತಸ್ಮಾ ತ್ವಮೇವ ಶರಣ ಮಮ ದೀನ ಬಂಧು, ಅದಕ್ಕೆ ಅವನು ಅದಕ್ಕಾಗೇ ಬಂದಿದ್ದು, ದೀನಬಂಧುನೇ ಅವನು. ಅದರಿಂದ ಶ್ರೀಮಾತೆ ಹೇಳಿದ್ದಾರೆ, ಈ ಶರಣಾಗತ ಸೇವಕ ತೋಷಕರೀಂ. ಇದಿನ್ನೂ ಬಹುಶಃ ಇನ್ನೂ ಎರಡು ಉಪನ್ಯಾಸ ಆಗುತ್ತೆ. ಇನ್ನೊಂದು ಬಗ್ಗೆ ಈ ಪ್ರಪತ್ತಿ ಯೋಗದ ಮೂಲಕ ಸ್ವಲ್ಪ ಅರ್ಥ ಮಾಡ್ಕೊಳ್ತಿದ್ದೆ, ಅದನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಮಾರ್ಚ್ 1ನೇ ಶುಕ್ರವಾರ. ಓಂ ಶಾಂತಿ ಶಾಂತಿ ಶಾಂತಿ, ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.